ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೇನ್. ಥ್ಯಾಂಕ್ ಯು ಬ್ರದರ್. ವಾಯ್ಸ್ ಕೇಳ್ತಿಲ್ಲ ಬ್ರದರ್, ಬ್ರೇಕ್ ಆಗ್ತದೆ. ವಾಯ್ಸ್ ಬ್ರೇಕ್ ಆಗ್ತದೆ. ಟೋನಿ ಬ್ರದರ್, ವಾಯ್ಸ್ ಕ್ಲಿಯರ್ ಇಲ್ಲ, ಕೇಳಿಸ್ತಾ ಇಲ್ಲ ಬ್ರದರ್. ಈ ಕ್ಲಿಯರ್ ಆಗಿದೆಯಾ? ಓಕೆ, ಕ್ಲಿಯರ್ ಕ್ಲಿಯರ್. ಕ್ಲಿಯರ್. ಓಕೆ ಓಕೆ, ರೈಟ್ ರೈಟ್. ಸ್ವಲ್ಪ ಇವತ್ತೇನೋ ಸಿಗ್ನಲ್ ಇಶ್ಯೂ ಇದೆ, ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದೆ ಇವ್ರಿಗೆ, ಏರ್ಟೆಲ್ ಅವ್ರಿಗೆ ಮಾಡ್ತಿದ್ದೆ ಅಂತ ಹೇಳ ಅವ್ರ ಬ್ರದರ್. ಸ್ವಲ್ಪ ನೋಡಿ, ಎಲ್ಲಾದರೂ ವಾಯ್ಸ್ ಕಟ್ ಆದಾಗ ಸ್ವಲ್ಪ ದಯವಿಟ್ಟು ಅನ್ಮ್ಯೂಟ್ ಮಾಡಿ ನನಗೆ ಹೇಳಿ, ನೋಡೋಣ. ಓಕೆ ಸರಿ. ಸೊ ಈ ದಿನದಲ್ಲೂ ಕೂಡ ಸಹೋದರ ಸಹೋದರೇ, ನಾವು ಹೋದ ವಾರದಲ್ಲಿ ನೋಡಿದಂಥ ಒಂದು ಅಧ್ಯಾಯಗಳನ್ನ ನಾವು ಮತ್ತೆ ಒಂದ್ಸರಿ ನಾವು ನಮ್ಮ ಒಂದು ಆಲೋಚನೆಗೆ ವಿಚಾರಕ್ಕೆ ತಂದು ನಾವು ಈ ಒಂದು ಪಾಠದೊಳಗೆ ನಾವು ಹೋಗೋಣ. ಸೊ ಕಳೆದ ವಾರದಲ್ಲಿ ಕೂಡ ತುಂಬ ಮುಖ್ಯವಾದ ವಿಷಯಗಳು ಬಂದಿವೆ. ಅದು ವಿಶೇಷ ಕಾರ್ಯಗಳು 2:37 ವಚನ ಕೂಡ ನಾವು ಸತತವಾಗಿ ನೋಡ್ಕೋ. ಎಲ್ಲಿಂದ ಶುರು ಮಾಡಿದ್ವಿ ಅಂದ್ರೆ 2:3 ವಚನದಿಂದ ನಾವು ಒಂದೊಂದು ವಚನಕ್ಕೂ ನಾವು ಸಹೋದರ ಮೂಲಕ ನಮಗೆ ಕೊಟ್ಟಿದ್ದಂತ ಒಂದು ವಿಚಾರಗಳನ್ನ ನಾವು ಕೇಳ್ಕೊ ಬಂದ್ವಿ. ಅದರಲ್ಲಿ ವಿಶೇಷವಾಗಿ ನಾವು ಏನು ನೋಡಿದ್ವಿ ಅಂತ ನೋಡ್ಬೇಕಾದ್ರೆ, ಸಹೋದರ ಸಹೋದರರೇ, ಅಪೊಸ್ತಲನಾದ ಪೇತ್ರನು ಯಹೂದಿಯರಿಗೆ ಕ್ರಿಸ್ತ ಯೇಸುವನ್ನ ಮೆಸ್ಸಾಯ ಅಂತ ಅಲ್ಲಿ ಪ್ರಕಟಣೆ ಮಾಡಿ ಅವರನ್ನ ಕ್ರಿಸ್ತನಲ್ಲಿ ಕರೆದಿರುವ ಒಂದು ವಿಷಯನ ಮಾತ್ರ ನಾವು ನೋಡ್ತಾ ಇರ್ತೀವಿ ಸಹೋದರ ಸಹೋದರರೇ. ಅದನ್ನ ನೋಡ್ಕೊ ಬಂದ್ವಿ, ಯಾವ ರೀತಿ ಅಲ್ಲಿ ಯೇಸು ಸ್ವಾಮಿನ ನಂಬಿ ಅವ್ರನ್ನ ಮೇತ ಅಂತ ಅವರು ಸ್ವೀಕಾರ ಮಾಡಿ, ಆ ಸ್ವೀಕಾರ ಮಾಡಿದ ನಂತರ ಅವರು ಯಾವ ರೀತಿ ಮನಸಾಂತರ ಹೊಂದಿ ಅವರು ಏನು ಈಗ ನಾವು ಮಾಡೋದು ಅಂತ ಕೇಳುವ ಒಂದು ಪರಿಸ್ಥಿತಿಯನ್ನ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಈ ರೀತಿಯ ವಿಚಾರದಲ್ಲಿ ಕೇಳುವಾಗ ಅಲ್ಲಿ ಪೇತ್ರನು ಹೇಳುವಂತ ಒಂದು ವಿಷಯ ಕೂಡ ನಾವು ನಮಗೆ ತಿಳಿಸಿರೋ ವಿಷಯ ಕೂಡ ನೋಡಿದ್ವಿ. ಅದೇನೆಂದ್ರೆ, ನೀವು ಮನಸ್ಸಾಂತರವನ್ನ ಹೊಂದಿ ನೀವು ದೀಕ್ಷಾಸ್ಥಾನವನ್ನ ಕ್ರಿಸ್ತನ ಮೂಲಕ ನೀವು ದೀಕ್ಷಾಸ್ಥಾನವನ್ನ ನೀವು ಪಡ್ಕೋಬೇಕು ಅಂತ ಹೇಳುವಂತ ಒಂದು ಒಂದು ವಿಚಾರವನ್ನ ಕೂಡ ನಾವು ಕಳೆದ ಬಾರಿಯಲ್ಲಿ ನಾವು ನೋಡಿದ್ವಿ ಸಹೋದರ ಸಹೋದರರೇ. ಸೊ ಯಾವ ರೀತಿ ಮನಸ್ಸಾಂತರವನ್ನ ಯಾವ ರೀತಿಯ ವಿಚಾರಗಳ ವಿಷಯದಲ್ಲಿ ತುಂಬಾ ಮುಖ್ಯವಾದ ಒಂದು ಕಾರ್ಯ ಬೇಕಾಗಿತ್ತು. ಸೊ ಆ ಒಂದು ಮನಸ್ಸಾಂತರ ಎಷ್ಟು ಜನ ಅಂತ ನೋಡ್ಬೇಕಾದ್ರೆ, ಹತ್ರ 3,000 ಜನ ಆ ಒಂದು ದಿನದಲ್ಲಿ ಅವರು ತಮ್ಮ ಪಾಪಕ್ಕೆ ಪಕ್ಷಾತಾಪವನ್ನ ಪಟ್ಟು ಯೇಸುಕ್ರಿಸ್ತನ ಹೆಜ್ಜೆಜಾಡಿಯಲ್ಲಿ ನಡೆಯೋದಕ್ಕೆ ಅವರು ಅವ್ರನ್ನ ಒಪ್ಸ್ಕೊಟ್ಟಿರುವ ಒಂದು ವಿಶೇಷವಾದ ಯಹೂದಿಯರು ಅಂತ ಕೂಡ ನೋಡ್ತೀವಿ. ಅದು ವಚನ ಹೇಳ್ತದೆ, 3,000 ಜನ ಆ ದಿನದಲ್ಲಿ ಆ ಒಂದು ಪರಿವರ್ತನೆಯ ಒಂದು ಕಾರ್ಯವಾಗಿತ್ತು ಅಂತ ಕೂಡ ನಾವು ನೋಡಿದ್ವಿ ಸಹೋದರ ಸಹೋದರರೇ. ಸೊ ಅಲ್ಲೂ ಕೂಡ ನಾವು ನೋಡುವಾಗ ಪೇತ್ರನು ಯಾವ ರೀತಿ ಅಪೊಸ್ತಲರ ಕ್ರಿಯೆಗಳು 2:40 ನೋಡುವಾಗ ಅವರು ಇನ್ನೂ ಅತಿ ಹೆಚ್ಚಾದ ವಾಕ್ಯಗಳನ್ನ ಹೇಳಿ ಅವರು ರಕ್ಷಣೆ ಒಂದು ಅಂದು ಆ ಒಂದು ವಚನ ಕೂಡ ಓದನ. ಅಪೊಸ್ತಲರ ಕಾರ್ಯಗಳು 2:40. ಅಪೊಸ್ತಲರು 2:40. ಮತ್ತು ಅವನು ಖಂಡಿತವಾಗಿ ಸಾಕ್ಷಿ ನುಡಿದು ವಕ್ರ ಬುದ್ಧಿ ಉಳ್ಳ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ.
ಸಾಕವರದ್ದು 41 ಓದಿಸಿ ಸಿಸ್ಟರ್. 41. ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದ್ದನು. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದ್ದರು. ನೋಡಿದ್ರ 3,000 ಜನರು ಅವರಲ್ಲಿ ಸೇರಿದರು ಅಂತ ಹೇಳುವಾಗ ಅಂತ ಒಂದು ಅದ್ಭುತವಾದ ಒಂದು ಸಾಕ್ಷಿಯನ್ನ ಪೇತ್ರನಲ್ಲೂ ಅಲ್ಲಿ ಕೊಡುವಂಥದ್ದಾಗಿದೆ. ಅದು ಬಂದು ಮನದಟ್ಟುವಂತ ಒಂದು ವಿಷಯವಾಗಿ ಅಲ್ಲಿ ನೋಡಿದ್ರು ಯಹೂದಿಯರು. ಅಲ್ಲಿ ನಿಜವಾಗಿ ದೇವರನ್ನ ಹುಡುಕುವ ಒಂದು ಯಹೂದಿಯರು, ದೇವರ ವಾಕ್ಯದ ಮೇಲೆ ಗಮನ ಇರುವ ಯಹೂದಿಯರು, ಮತ್ತೆ ಯೇಸು ಕ್ರಿಸ್ತನನ್ನ ಮೆಸ್ಸಾಯ ಅಂತ ಅವರು ಸ್ವೀಕಾರ ಮಾಡಿ ಮಂದಿ ಅಲ್ಲಿ ಆಗಿರೋ ಒಂದು ಕಾರ್ಯ ಹೊಡ್ತೀವಿ ಸಹೋದರ ಸಹೋದರೇ. ಸೊ ಆ ರೀತಿ 3,000 ಜನ, 3,000 ಅಲ್ಲಿ ಪ್ರಾರಂಭದ ಸಭೆಯಲ್ಲಿ ಅಲ್ಲಿ ಬಂದಾಗ ಅಲ್ಲಿ ವಚನ ಓದುವಾಗ ನಾನು ಏನಾಗತ್ತಂದ್ರೆ ಅಲ್ಲಿ ಸತತವಾಗಿ ಅಪೋಸ್ಟ್ಲರ್ಗಳು ಅಲ್ಲಿ ಬಂದಿರುವಂತ ನೂತನವಾಗಿ ಹೊಸದಾಗಿ ಬಂದಿರುವಂತ ಸಹೋದರ ಸಹೋದರರಿಗೆ ಅವರು ಅಧಿಕವಾದ ಒಂದು ವಾಕ್ಯದ ಮೂಲಕ ಅವರು ಪ್ರಚಾರ ಮಾಡಿ ಅವ್ರನ್ನ ಒಂದು ಸಹೋದರ ಐಕ್ಯತೆಯಲ್ಲಿ ಅವ್ರನ್ನ ಕರೆದೊಯ್ದು, ಅದು ಮಾತ್ರವಲ್ಲ ಒಂದು ಯಾವ ರೀತಿಯ ಒಂದು ವಿಚಾರಗಳು ನಡೀತಿ ಅಂತ ನೋಡ್ಬೇಕಂದ್ರೆ ನೀವು ನೋಡ್ಬೋದು 2:42 ಮತ್ತು 43. ಇವರು ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿ ಸಹೋದರರೇ ಅನ್ಯೂನತೆಯಲ್ಲಿ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲೆಲ್ಲೂ ನಿರತರಾಗಿದ್ದರು. ಎಲ್ಲರಿಗೂ ಭಯ ಉಂಟಾಯಿತು. ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಅಪೋಸ್ತಲರ ಕೈಯಿಂದ ನಡೆದವು. ಅಲ್ಲಿ ನಾವು ನೋಡುವಾಗ ವಚನ ಹೇಳ್ತದೆ ಅವರು ಯಾವ ರೀತಿ ಅಲ್ಲಿ ಯೇಸು ಕ್ರಿಸ್ತನನ್ನ ಮೆಸ್ಸಾಯ ಅಂತ ಅಲ್ಲಿ ಯಹೂದಿಯರು ಅಲ್ಲಿ ಸ್ವೀಕಾರ ಮಾಡಿಕೊಂಡ್ರು, ಅವರು ಯಾವ ರೀತಿ ಯೇಸು ಕ್ರಿಸ್ತನ ಬಗ್ಗೆ ಮತ್ತೆ ದೇವರ ಯೋಜನೆಯ ಬಗ್ಗೆ ತಿಳ್ಕೊಂಡ್ರು ಅಂತ ನೋಡಬೇಕು. ಆದ್ರೆ ಅವರು ಅನ್ಯೋನ್ಯತೆಯಿಂದ ಸಹೋದರ ಐಕ್ಯತೆಯನ್ನು ದೇವರ ವಾಕ್ಯದ ಒಂದು ಸಾಕ್ಷಿಯನ್ನು ಮತ್ತೆ ರೊಟ್ಟಿ ಮುರಿಯುವ ಕಾರ್ಯಗಳಲ್ಲೂ ಮತ್ತೆ ಅಲ್ಲಿ ಪ್ರಾರ್ಥನೆಯ ವಿಷಯದಲ್ಲಿ ಕೂಡ ಕ್ರಮೇಣ ಅವ್ರು ಏನ್ ಮಾಡಿದ್ರು ಅಂದ್ರೆ ಅದರಲ್ಲಿ ಬೆಳೆದ್ರು ಅಂತ ಕೂಡ ಹೇಳುವಂತಾಗಿದೆ ಸಹೋದರ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಒಂದು ವಿಶೇಷವಾದ ಒಂದು ಅಲ್ಲಿ ಅಪೋಸ್ಟ್ಲರ ಮೂಲಕ ಅದ್ಭುತಗಳು ನಡೆಯುವಂತ ಒಂದು ವಿಷಯವನ್ನ ಅವರು ನೋಡುವಂತದ್ದಾಗಿದೆ. ಅಲ್ಲಿ ಹೊಸದಾಗಿ ಬಂದಿರುವಂತ ಯಹೂದ್ಯರು ಅಲ್ಲಿ ಅಪೋಸ್ಟ್ಲರ ಮೂಲಕ ಅಲ್ಲಿ ಏನಾಯ್ತು ಅಂತ ನೋಡ್ಬೇಕಾದ್ರೆ ಅದ್ಭುತಗಳು ನಡೆಯಿತು ಅಂತ ಅಲ್ಲಿ ನಮ್ಗೆ ಬರೆಯಲ್ಪಟ್ಟಿದೆ ಸಹೋದರ ಸಹೋದರ. ಸೊ ಈ ವಿಚಾರಗಳನ್ನ ನೋಡ್ಬೇಕಾದ್ರೆ ಅಲ್ಲಿ ತುಂಬಾ ಮುಖ್ಯವಾದದ್ದು ನಾವೇನ್ ನೋಡ್ತೀವಿ ಅಂದ್ರೆ ಯಾವ ರೀತಿಯ ಒಂದು ಮನಸ್ಸಂತ್ರ ಅಂತ ಕೂಡ ನಾವು ನೋಡಬೇಕಾಗಿದೆ ಸಹೋದರ ಸಹೋದರ. ಯಾಕೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ವಚನ ಹೇಳ್ತದೆ ಅಲ್ಲಿ ಸಹೋದರ ಸಹೋದರರು ಯಾವ ರೀತಿ ನೀತಿ ಕಟ್ಟಗಳಲ್ಲಿ ಸಹೋದರ ಐಕ್ಯತೆಯಲ್ಲಿ ಮತ್ತೆ ರೊಟ್ಟಿ ಮುರಿಯುವಂತ ವಿಷಯದಲ್ಲಿ ರೊಟ್ಟಿ ಮುರಿಯುವುದು ಅಂತ ನೋಡ್ಬೇಕಾದ್ರೆ ಒಳ್ಳೆ ಫೆಲೋಶಿಪ್ ಮೀಲ್ ಅಂತ ಹೇಳ್ತಾರೆ. ಒಂದು ಒಳ್ಳೆ ಒಂದು ಸಹೋದರ ಐಕ್ಯತೆಯಲ್ಲಿ ಒಂದು ಊಟ ಉಪಚಾರವನ್ನ ಮಾಡುವ ವಿಷಯದಲ್ಲಿ ಮತ್ತೆ ಪ್ರಾರ್ಥನೆಗಳಲ್ಲಿ ಇವರು ಐಕ್ಯತೆಯನ್ನ ಇಟ್ಟು ಅವರು ಸತತವಾಗಿ ಬೆಳೆದ್ರು ಅಂತ ಕೂಡ ನಮಗೆ ವಚನ ಹೇಳು ವಿಚಾರಗಳನ್ನ ನೋಡಬೇಕಾದ್ರೆ ಇವರೆಲ್ಲಾನು ಯೇಸು ಕ್ರಿಸ್ತನ ಶರೀರ ಒಂದು ಭಾಗವಾಗಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಅಲ್ಲಿ ಕರೆಯಲ್ಪಟ್ಟರು ತಂದೆಯ ದೇವರಿಂದ. ಸೊ ಇವ್ರನ್ನ ನಾವು ನೋಡ್ಬೇಕಾದ್ರೆ ಅವರು ಪರಿಶುದ್ಧವಾದ
ಒಂದು ಭಯಭಕ್ತಿಯನ್ನ ಅಲ್ಲಿ ಉಂಟು ಮಾಡಿದ್ರು. ಅಪೋಸ್ಟ್ಲರು ಆ ಒಂದು ಪ್ರಾರಂಭ ಸಭೆಗೆ ಆ ಒಂದು ಪರಿಶುದ್ಧತೆ ಎನ್ನುವ ಒಂದು ಒಂದು ಭಯಭಕ್ತಿಯನ್ನ, ತಂದೆಯ ದೇವರ ಮೇಲೆ ಅವರು ಇಡುವಂತ ಭಯಭಕ್ತಿಯನ್ನ ಅಲ್ಲಿ ಅಲ್ಲಿ ಮಾಡಿಸಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರ. ಸೊ ಯಾವ ರೀತಿಯಲ್ಲಿ ಯೇಸು ಸ್ವಾಮಿಯ ಆ ಒಂದು ಸುವಾರ್ತೆಯ ಯುಗದಲ್ಲಿ, ಸುವಾರ್ತೆ ಯುಗದ ಪ್ರಾರಂಭ ಮಾಡುವಾಗ ಯೇಸು ಸ್ವಾಮಿಯ ಮೂಲಕ ಸಭೆಯ ಒಂದು ಪ್ರಾರಂಭವಾಯಿತು. ಅದಾದ ನಂತರ ಅಪೋಸ್ಟ್ಲರ ಮೂಲಕ ಆ ಒಂದು ಸಭೆ ಪ್ರಾರಂಭವಾಯಿತು. ತುಂಬಾ ಒಂದು ಕಡಿಮೆಯ ಒಂದು ಜನರಿಂದ ಅಲ್ವಾ. ಸೊ ನಾವು ನೋಡಿದಾಗ ಲಕ್ಷ ಲಕ್ಷಾಂತರ ಸಾವಿರ ಸಾವಿರ ಜನಗಳಲ್ಲ, ತುಂಬಾ ಅಲ್ಪವಾದ ಜನಗಳಿಂದ ಅಥವಾ ಸಹೋದರ ಸಹೋದರರಿಂದ ಆ ಒಂದು ಸುವಾರ್ತೆಯ ಒಂದು ಸಭೆ ಪ್ರಾರಂಭವಾಯಿತು ಅಂತ ಕೂಡ ನಾವು ನೋಡಬೇಕು ಸಹೋದರ ಸಹೋದರ. ಅದೇ ರೀತಿಯಲ್ಲೂ ಕೂಡ ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯ ವಿಚಾರಗಳನ್ನ ನೋಡಬೇಕಾದ್ರೆ ಕೂಡ ಈ ಕಾಲ ಸಮಯದಲ್ಲೂ ಕೂಡ ಪರಿಶುದ್ಧವಾಗಿ ಭಯಭಕ್ತಿಯಿಂದ ಇರುವಂತ ಒಂದು ಸಂತತಿ ಈ ಒಂದು ಭೂಮಿಯಲ್ಲಿ ಇರೋದನ್ನ ನೋಡಿದ್ವಿ. ಅವರು ಅವರ ಒಂದು ಒಂದು ಎಣಿಕೆ ಅಥವಾ ಅವರ ಒಂದು ಲೆಕ್ಕ ಎಷ್ಟಿದೆ ಅಂತ ನೋಡ್ಬೇಕಾದ್ರೆ ತುಂಬಾ ಚಿಕ್ಕ ಇರುವಂತ, ತುಂಬಾ ಕಡಿಮೆ ಇರುವಂತ ಒಂದಷ್ಟು ಪಂಗಡದವರು ಅಂತ ಕೂಡ ನಾವು ಹೇಳ್ಬೋದು ಬ್ರದರ್ ಸಹೋದರ ಸಹೋದರೇ. ಸೊ ಈ ರೀತಿಯ ವಿಚಾರಗಳನ್ನ ನೋಡಬೇಕಾದ್ರೆ ಅಲ್ಲಿ ಅವರುಗಳು ಕೂಡ ಯಾವ ರೀತಿ ಆ ಒಂದು ಮನಸಾಂತರವನ್ನ ಹೊಂದಿ ದೇವರಲ್ಲ ಬಂದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರೇ. ಸೊ ಈ ವಿಚಾರಗಳನ್ನ ನೋಡಬೇಕಾದ್ರೆ ನಾವು ಯಾವ ರೀತಿ ಆದಿ ಸಭೆಯಲ್ಲಿ ಪ್ರಾರಂಭದ ಸಮಯಗಳಲ್ಲಿ ಆ ಒಂದು ಸಭೆ ಯಾವ ರೀತಿ ತಂದೆಯ ದೇವರು ಅವರ ಯೋಜನೆಯ ಪ್ರಕಾರ ಯೇಸು ಕ್ರಿಸ್ತನ ಮೂಲಕ ಆ ಸಭೆಯನ್ನ ಪ್ರಾರಂಭ ಮಾಡಿ ಅದಾದ ನಂತರ ಆ ಸಭೆಯೊಳಗೆ ಕರೆಯಲ್ಪಟ್ಟಿರುವ ಒಂದೊಂದು ಸಹೋದರ ಸಹೋದರಿಯರನ್ನ ಅವ್ರು ಏನ್ ಮಾಡಿದ್ರು ಅಂದ್ರೆ ದೇವರ ವಾಕ್ಯದಿಂದ ಅವರಿಗೆ ಬೋಧಿಸಿ ಅವರಿಗೆ ಸಹೋದರ ಸಹೋದರರೇ ಅವರನ್ನ ಸಹೋದರ ಐಕ್ಯತೆಯಲ್ಲಿ ಉಂಟು ಮಾಡಿಸಿ ಮತ್ತೆ ಸಹೋದರ ಸಹೋದರರೇ ಅವ್ರನ್ನ ಯಾವ ರೀತಿ ನಡೆಸಿದ್ರು ಅಂತ ನೋಡ್ಬೇಕಾದ್ರೆ ಆ ಆ ಒಂದು ಸಹೋದರ ಐಕ್ಯತೆಯಲ್ಲಿ ಇರುವಂತ ಒಂದು ಊಟ ಉಪಚಾರಗಳು ಮತ್ತೆ ಅಲ್ಲಿ ಸತತವಾಗಿ ಅವ್ರು ಮಾಡಿದಂತ ಪ್ರಾರ್ಥನೆಗಳು. ಸೊ ಇಷ್ಟು ವಿಷಯ ಪ್ರಾರಂಭದ ಸಭೆಯಲ್ಲಿ ಅಲ್ಲಿ ತುಂಬಾ ಆಸಕ್ತಿಯಿಂದ ಅಲ್ಲಿ ಬಂದಿರುವಂತ ಯಹೂದ್ಯರನ್ನ ನೋಡ್ತೀವಿ. ಅದೇ ರೀತಿಯಲ್ಲಿನೇ ಈ ಒಂದು ಯೇಸು ಕ್ರಿಸ್ತನ ದೇವರ ರಾಜ್ಯದ ಪ್ರಾರಂಭದಲ್ಲಿ ಕೂಡ ಸಹೋದರ ಸಹೋದರರೇ, ಆ ರಾಜ್ಯದ ಪ್ರಾರಂಭದಲ್ಲಿ ತುಂಬಾ ಅತಿ ಹೆಚ್ಚಾದ ಜನರು ಬರುವಂತದ್ದಲ್ಲ. ಅಲ್ಲಿ ಯಾವ ರೀತಿ ಇಡೀ ಇಸ್ರೇಲ್ ಜನದಿಂದ ತುಂಬಾ ಚಿಕ್ಕ ಹಿಂಡಾಗಿ ಅಥವಾ ಸತ್ಯವೇದದಲ್ಲಿ ಒಂದು ವಾಕ್ಯವನ್ನ ಬಳಸ್ತಾರೆ ಏನಂದ್ರೆ ಹೋಲಿ ರೆಮನೆಂಟ್ ಅಂತಾರೆ, ಪರಿಶುದ್ಧವಾದ ಚಿಕ್ಕ ಒಂದು ಗುಂಪು ಅಂತ ಹೇಳ್ತಾರೆ. ಸೊ ಅದೇ ರೀತಿಯಲ್ಲಿ ಈ ಕಾಲ ಸಮಯದಲ್ಲಿ ಕೂಡ ಕರೆ ಅನೇಕ ಜನರಿಗೆ ಹೋದ್ರು ಅದರಲ್ಲಿ ದೇವರ ಭಯಭಕ್ತಿಯಿಂದ ದೇವರ ಒಂದು ಐಕ್ಯತೆಯಲ್ಲಿ ಇದ್ದು ಸಹೋದರರ ಐಕ್ಯತೆಯಲ್ಲಿ ಇದ್ದು ಸಹೋದರ ಐಕ್ಯತೆಯಲ್ಲಿ ಊಟ ಉಪಚಾರಗಳ ವಿಷಯದಲ್ಲಿ ಮತ್ತೆ ಪ್ರಾರ್ಥನೆಯ ವಿಷಯದಲ್ಲಿ ಒಬ್ರೊಬ್ಬರನ್ನ ಅಲ್ಲಿ ಸಂತೈಸ್ಕೊಂಡು ನಡೆಯುವಂತ ಒಂದು ಗುಂಪು ಈಗ ಕೂಡ ಇದು ಇದೆ ಅಂತ ಹೇಳುವಂತ ಕಾರ್ಯವಾಗಿದೆ ಸಹೋದರ ಸಹೋದರ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಯಾವ ರೀತಿ ಈ ಕಾರ್ಯಗಳನ್ನ ನೋಡೋಣ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಈಗ ಪೇತ್ರನು ಆತನು ಕೊಟ್ಟಂತ ಸಾಕ್ಷಿಗಳನ್ನ ನಾವು ನೋಡ್ಕೊ ಬರ್ತಾ ಇದ್ವಿ. ಯಾವ ರೀತಿ ಜನ ಅಲ್ಲಿ ಯೇಸು ಕ್ರಿಸ್ತನನ್ನ ಸ್ವೀಕಾರ ಮಾಡಿಕೊಂಡ್ರು, ತನ್ನ ಸ್ವಂತ ರಕ್ಷಕನಂತೂ ಸ್ವೀಕಾರ ಮಾಡಿಕೊಂಡು ಯೇಸು ಕ್ರಿಸ್ತನೇ ಮೆಸ್ಸಾಯ ಅಂತ ಸ್ವೀಕಾರ ಮಾಡುವ ವಿಷಯ ಕೂಡ ನೋಡ್ತೀವಿ ಸಹೋದರ ಸಹೋದರೇ. ಸೊ ಆ ರೀತಿಯ ವಿಚಾರಗಳು ಬಂದಾಗ ಈ ಈ ನಾಲ್ಕು ವಿಷಯಗಳನ್ನ ನೋಡಿದ್ವಿ. ಒಂದು ಏನಂದ್ರೆ ಬೋಧನೆಗಳು, ಆ ರೀತಿಯ ಒಂದು ಬೋಧನೆಗಳಾಗಿತ್ತು ಆ ಅಪೊಸ್ತಲರಿಂದ. ಎರಡನೇದು ಆ ಬೋಧನೆಗಳಿಂದ ಬಂದಂತ ಐಕ್ಯತೆ ಅಷ್ಟು ದೃಢವಾಗಿತ್ತು. ಮೂರನೇದು ಆ ಒಂದು ಐಕ್ಯತೆಯಲ್ಲಿ ಇದ್ದಂತ ಒಂದು ಅನ್ಯೋನ್ಯತೆ ಮತ್ತೆ ಆ ಭೋಜನದ ವಿಷಯಗಳನ್ನು ನೋಡಿದ್ವಿ.
ಕಡೆಯದಾಗಿ ಅಲ್ಲಿ ಪ್ರಾರ್ಥನೆಯನ್ನ ನೋಡಿದ್ವಿ ಸಹೋದರ ಸಹೋದರರೇ. ಈ ನಾಲ್ಕು ಕಾರ್ಯಗಳು ಯಾವಾಗ ಒಂದು ಸಭೆಯಲ್ಲಿ ಭಯಭಕ್ತಿಯಿಂದ ಪರಿಶುದ್ಧತೆಯಿಂದ ನಡೀತದೋ ಆವಾಗ ಅಲ್ಲಿ ವಚನ ಹೇಳ್ತದೆ ಅವರು ಯಾವ ರೀತಿ ಒಬ್ರನ್ನೊಬ್ರು ಅವರು ಬೇರೆಯೊಬ್ಬರಿಗೋಸ್ಕರ ತಮ್ಮ ತಮ್ಮಲ್ಲಿದ್ದಂಥ ಐಶ್ವರ್ಯ ತಮ್ಮಲ್ಲಿದ್ದಂಥ ವಸತಿಗಳನ್ನ ಬೇರೆಯೊಬ್ಬರು ಕೂಡ ಅದು ಭೇದ ಭಾವ ಇಲ್ಲದೆ ಹಂಚ್ಕೊಂಡ್ರು ಅನ್ನೋದನ್ನ ನಾವು ಅಪೊಸ್ತಲರ ಕ್ರಿಯೆಗಳು 2ನೇ ಅಧ್ಯಾಯ 44 ರಿಂದ 47 ವಚನಗಳಲ್ಲಿ ಈ ಒಂದು ಸಾರಾಂಶವನ್ನ ನೋಡ್ತೀವಿ. ಇದನ್ನ ಸಹೋದರಿ ಓದ್ತಾರೆ ನೋಡ್ರಿ. ಅಪೊಸ್ತಲರ ಕ್ರಿಯೆಗಳು 2ನೇ ಅಧ್ಯಾಯ 44 ರಿಂದ 47 ವಚನಗಳು. ನಂಬಿದ್ದವರೆಲ್ಲರೂ ಒಟ್ಟಾಗಿದ್ದು ತಮ್ಮದೆಲ್ಲವನ್ನು ವಧುವಾಗಿ ಅನುಭವಿಸುತ್ತಾ ತಮ್ಮ ತಮ್ಮ ಸ್ಥಿರ ಸ್ವತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯದ ಹಾಗೆ ಹಂಚಿಕೊಡುತ್ತಾ ಇದ್ದರು. ಅವರು ದಿನಾಲೂ ಏಕಾ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ದೇವರನ್ನು ಕೊಂಡಾಡುವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವರಾಗಿಯೂ ಇದ್ದರು. ಕರ್ತನ ರಕ್ಷಣೆಯು ಮಾರ್ಗದಲ್ಲಿರುವವರನ್ನು ದಿನಲೂ ಅವರ ಮಂಡಳಿಗೆ ಸೇರಿಸುತ್ತಿದ್ದನು. ಬ್ರದರ್ ಮುಗಿತು. ಕಂಟಿನ್ಯೂ ಮಾಡಿ ಸರ್. 47 47 ಮುಗಿತು ಬ್ರದರ್. 47 ಹಾ, ನಾವು 47 ಮುಗಿತಾ? ಮುಗಿತು. ಓಕೆ ರೀ, ಸರಿ ಸರ್. ಸೊ ಇಲ್ಲಿ ನಾವು ಏನು ಸಾರಾಂಶವಾಗಿ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ ಅಲ್ಲಿ ಯಾವಾಗ ಈ ಒಂದು ರೀತಿಯ ಐಕ್ಯತೆ ಉಂಟಾಗಿತ್ತೋ ಆವಾಗ ಏನ್ ಮಾಡಿದ್ರು ಅಂದ್ರೆ ಬಡವರು ದೀನರು ಮತ್ತೆ ಐಶ್ವರ್ಯವಂತರು ಎಲ್ರು ಕೂಡ ಒಟ್ಟಾಗಿ ಸೇರಿ ಅವರಲ್ಲಿದ್ದ ಕೊರತೆಗಳಿರುವಂತ ಸಹೋದರರಿಗೆ ಐಶ್ವರ್ಯವಂತರಾಗಿರುವಂತವರು ಅಲ್ಲಿ ಅವರಲ್ಲಿದ್ದಂತ ವಿಷಯಗಳನ್ನ ಉದಾರತ್ವದಿಂದ ಕೊಟ್ಟು ಎಲ್ಲವನ್ನು ಸರಿಸಮಾನವಾಗಿ ಅಲ್ಲಿ ಅಲ್ಲಿ ಹಂಚಿಕೊಂಡು ತಿನ್ನುವಂತ ವಿಷಯಗಳು ಮತ್ತೆ ನಡೆಯುವಂತ ವಿಷಯಗಳನ್ನ ಅಲ್ಲಿ ಸಹೋದರ ಸಹೋದರ. ಸೊ ಈ ವಿಚಾರ ಕೂಡ ನಾವು ನೋಡ್ತೀವಿ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಅಲ್ಲಿ 45ನೇ ವಚನದಲ್ಲಿ ನೀವು ನೋಡುವಾಗ ಅವರಲ್ಲಿದ್ದಂತ ಎಲ್ಲಾ ವಿಚಾರಗಳನ್ನ ಮಾರಿ ಅಲ್ವಾ ಅವರು ಅದನ್ನ ಮಾರಿ ಅಲ್ಲಿನ ತಂದು ಅಲ್ಲಿ ಸಹೋದರ ಐಕ್ಯತೆಯನ್ನ ಇನ್ನ ಅತಿ ಹೆಚ್ಚಾಗಿ ಮಾಡಿಕೊಳ್ಳಲು ಅವರು ಪ್ರಯತ್ನಗಳನ್ನ ಪಟ್ಟರು ಅಂತ ಕೂಡ ನೋಡ್ತೀವಿ. ಅಲ್ಲಿ ತುಂಬಾ ಮುಖ್ಯವಾದ ಒಂದು ವಿಷಯವನ್ನ ಅಲ್ಲಿ ಹೇಳ್ತಾರೆ ಏನಂದ್ರೆ ಅವರು ದಿನನಿತ್ಯವು ಅಂತ ಒಂದು ವಾಕ್ಯವನ್ನ ಅಲ್ಲಿ ಉಪಯೋಗ ಮಾಡೋದನ್ನ ನೋಡ್ತೀವಿ. ಅವರು ದಿನನಿತ್ಯವು ಏನ್ ಮಾಡಿದ್ರು ಅಂದ್ರೆ ಆ ದೇವಾಲಯದಲ್ಲಿ ಇದ್ದು ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಅಲ್ಲಿ ಒಂದು ಸಹೋದರ ಐಕ್ಯತೆಯಲ್ಲಿ ಅವರು ಬಂದು ಮನೆ ಮನೆಯಲ್ಲಿ ಅವರು ಏನ್ ಮಾಡಿದ್ರಂತೆ ಅವರು ಆ ಒಂದು ಐಕ್ಯತೆಯ ಒಂದು ಉಪಚಾರಗಳನ್ನ ಮಾಡಿದ್ರು. ಅದರಲ್ಲಿ ತುಂಬಾ ಮುಖ್ಯ ಏನಂದ್ರೆ ಅವರು ಸಂತೋಷದಿಂದ ಏಕ ಚಿತ್ತದಿಂದ ತುಂಬಾ ಮುಖ್ಯ ರೀ ಆ ಏಕ ಮನಸ್ಸಿನಿಂದ ಅವರು ನಡ್ಕೊಂಡ್ರು ಅಂತ ವಚನ ಹೇಳ್ತದೆ. ಸೊ ಅಲ್ಲಿ ನೋಡುವಾಗ ಅವರು ಪಡ್ಕೊಂಡಿರುವಂತ ಈ ಸತ್ಯದ ಮಾರ್ಗವು ಈ ಸತ್ಯದ ಬೆಳಕಿನ ಮೇಲೆ ಅವ್ರಿಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ ಅವರು ಅದನ್ನ ಸಹೋದರ ಸಹೋದರಿಯರ ಐಕ್ಯತೆಯಲ್ಲಿ ಅದನ್ನ ತೋರಿಸ್ಕೊಂಡ್ರು. ಆ ತೋರ್ಸ್ಕೊಂಡ ಅವ್ರಿಗೆ ಒಂದು ಮಾತ್ರ ಅತಿ ಹೆಚ್ಚಾದ ಕಾಳಜಿ ಇತ್ತು. ಅಪೊಸ್ತಲ ಪೌಲ್ ಹೇಳ್ತಾರಲ್ಲ ಇದು ಒಂದನ್ನ ಮಾತ್ರ ನಾನು ಮಾಡ್ತೀನಿ ಅಂತ ಹೇಳ್ತಾರಲ್ಲ ಆ ರೀತಿಯ ಮನಸ್ಥಿತಿಯನ್ನ ಆದಿ ಸಭೆಯಲ್ಲಿ ಅಪೊಸ್ತಲರು ಅಲ್ಲಿ ಇರುವಂತ ಶಿಷ್ಯರಿಗೆ ಮತ್ತೆ ಯೇಸುಕ್ರಿಸ್ತನನ್ನ ಸ್ವೀಕಾರ ಮಾಡಿದವರಿಗೆ ಬರದಂತ ವಿಷಯಗಳನ್ನ ನಾವು ನೋಡ್ತೀವಿ ಸಹೋದರ ಸಹೋದರೇ. ಸೊ ಈ ಕಾರ್ಯಗಳನ್ನ ನೋಡುವಾಗ ಅಲ್ಲಿ ನೋಡ್ತೀವಿ ಯಾವ ರೀತಿ ಅಲ್ಲಿ ಒಂದು ಪರಿವರ್ತನೆ ಆಯಿತು. ಪ್ರಾರಂಭದ ಸಭೆಯಲ್ಲಿ ದೇವರ ಬೆಳಕನ್ನ ಪಡ್ಕೊಂಡಿರೋರು ಯಾವ ರೀತಿಯ ಪರಿವರ್ತನೆಯನ್ನ ತೋರಿಸಿದ್ರು ಅಂತ ಕೂಡ ನಾವು ಸಹೋದರ ಸಹೋದರ. ಸೊ ಅಂತ ಸಮಯಗಳಲ್ಲಿ ನಾವು ನೋಡುವಾಗ ಅಲ್ಲಿ ಆ 47ನೇ ವಚನಗಳನ್ನ ನೋಡುವಾಗ ಅಲ್ಲಿ ಹೇಳ್ತಾರೆ ಅವರು ಈ ರೀತಿಯ ಒಂದು ಐಕ್ಯತೆಯಲ್ಲಿ ಈ ರೀತಿಯ ಒಂದು ಸಂತೋಷವನ್ನ ವ್ಯಕ್ತಪಡಿಸಿ ಈ ರೀತಿ ಕೊರತೆ ಇಲ್ಲದೆ ಇರುವಂತ ಒಂದು ಸಭೆಯಾಗಿ ಮಾಡಿ
ಅಲ್ಲಿ ದೇವರ ನಾಮವನ್ನ ಮಹಿಮೆ ಮಾಡಿ ಸಹೋದರ ಸಹೋದರಿ ಎಲ್ಲರನ್ನು ಸಮವಾಗಿ ಅವರು ಸ್ವೀಕಾರ ಮಾಡಿ ಅಲ್ಲಿ ನಡೆಯುವಂಥದ್ದಾಗಿದೆ. ಈ ರೀತಿಯ ಒಂದು ವಿಚಾರಗಳನ್ನ ಮಾಡುವಾಗ ಅಲ್ಲಿ ಕೊನೆಯದಾಗಿ ಏನಂತಾರಂದ್ರೆ ದೇವರು ಆ ಒಂದು ಸಭೆಯನ್ನ ಪ್ರಾರಂಭದಲ್ಲಿ ಈ ರೀತಿ ಸಭೆಯನ್ನ ಬರುವಾಗ ಅದನ್ನ ಉಂಟು ಮಾಡಿ ಅದನ್ನ ರಕ್ಷಣೆಗೆ ಹೊಂದುವಂಥದ್ದಾಗಿತ್ತು ಇತ್ತು ಅಂತ ಕೂಡ ನೋಡ್ಬೋದು. ಸೊ ಈ 44ರಿಂದ 47 ವಚನಗಳನ್ನ ನೋಡುವಾಗ ಆ ಸತ್ಯವನ್ನ ಪಡ್ಕೊಂಡಿರುವ ಸಭೆ ಯಾವ ರೀತಿಯ ಪರಿವರ್ತನೆಯನ್ನ ಅವ್ರು ಮಾಡಿಕೊಂಡ್ರು. ಬರೀ ವಾಕ್ಯವನ್ನ ಕೇಳೋದು ಮಾತ್ರ ಅಲ್ಲ, ವಾಕ್ಯದ ಪ್ರಕಾರ ನಡೆಯೋದಕ್ಕೆ ಅವರ ಒಂದು ಪ್ರಾರಂಭ ಯಾವ ರೀತಿ ಇತ್ತು ಅಂತ ನೋಡ್ತೀವಿ ಸಹೋದರ ಸಹೋದರರೇ. ಸೊ ನಾವು ಕೂಡ ಈ ಸತ್ಯದ ಮಾರ್ಗಕ್ಕೆ ಬಂದಾಗ ನಾವು ಸಂತೋಷದಿಂದ ಈ ಸತ್ಯವನ್ನ ಸ್ವೀಕರಿಸಿದ್ದೀವಿ. ಆ ಸಂತೋಷದಲ್ಲಿ ನಾನು ದೇವರು ನನಗೆ ಮಾಡಿದಂತ ಅದ್ಭುತವಾದ ಕಾರ್ಯಗಳಿಗೆ ನಾನು ಏನು ದೇವರಿಗೆ ಕೊಡ್ಲಿ ಅಂತ ಪ್ರಶ್ನೆ ಹಾಕಿ ಆ ಪ್ರಶ್ನೆಗೆ ನಾನೇ ಉತ್ತರವನ್ನ ಹುಡುಕಿ ನಾನು ನನ್ನ ಜೀವವನ್ನ ಸಜೀವ ಯಜ್ಞವಾಗಿ ಕೊಡ್ತೀನಿ ಅಂತ ಹೇಳಿ ನಾನು ಮುಂದೆ ಬಂದಿರೋ ವಿಚಾರಗಳು. ಸೊ ಈ ರೀತಿಯ ವಿಚಾರಗಳ ನಡೆದಾಗ ತನ್ನದು ಸ್ವಾರ್ಥತೆ, ನಾನು ನನ್ನದು ನನ್ನ ಕುಟುಂಬ ಅಂತ ಇರೋದಕ್ಕಿಂತ ನಾನು ನನ್ನ ಸಹೋದರರು ನನ್ನ ದೇವರ ಮಕ್ಕಳು ಈ ರೀತಿಯ ಒಂದು ಮನೋಭಾವಗಳು ಅಲ್ಲಿ ಬರುವಂತ ಉಂಟಾಗುವಂತ ಒಂದು ಪರಿಸ್ಥಿತಿ ಉಂಟಾಗುವಂತ ಒಂದು ಆಶೀರ್ವಾದವನ್ನ ನಾವು ಸತತವಾಗಿ ಸತ್ಯವೇದದಲ್ಲಿ ನೋಡ್ಕೊ ಬರ್ತಾ ಇದ್ದೀನಿ ಸಹೋದರ ಸಹೋದರರೇ. ಪಾತಿಯ ವಿಚಾರಗಳನ್ನ ನೋಡಬೇಕಾದ್ರೆ ಅಲ್ಲಿ ಒಂದು ವಿಷಯವನ್ನ ಹೇಳ್ತಾರೆ, ಆ ಕಾಲ ಸಮಯದಲ್ಲಿ ಅವರು ಆ ಒಂದು ಸಭೆ ಬಂದು ತುಂಬಾ ಚಿಕ್ಕ ಒಂದು ಒಂದು ಗುಂಪಾಗಿದ್ದಿರೋದ್ರಿಂದ ಅಲ್ಲಿ ಇರುವಂತ ಸಹೋದರ ಸಹೋದರಿಯರ ಒಂದು ಕೌಂಟ್ ತುಂಬಾ ಕಡಿಮೆನೆ ಇತ್ತು. ಸೊ ಅಂತ ಟೈಮಲ್ಲಿ ಏನಾಗಿತ್ತು ಅಂತ ನೋಡ್ಬೇಕಾದ್ರೆ ಅವರು ಅವ್ರಿಗಿದ್ದಂತೆಲ್ಲ ಮಾರಿ ಅಲ್ಲಿ ಅಪೋಸ್ಟ್ಲರ ಮುಂದೆ ತಂದು ಇಟ್ಟು ಆ ಸಭೆಯ ಒಂದು ಉನ್ನತ ಆ ಸಭೆಯ ಒಂದು ಉನ್ನತಿಗೋಸ್ಕರ ಅವ್ರು ಈ ಕೆಲಸಗಳನ್ನ ಮಾಡಿದ್ರು ಅಂತ ನೋಡಿದ್ವಿ. ಸೊ ಇದು ಈಗಿನ ಕಾಲದಲ್ಲಿ ಇದು ಸೂತಕವಾಗಿ ಇರ್ತದ ಅಂತ ನೋಡ್ಬೇಕಾದ್ರೆ ಇಲ್ಲಿ ಸಹೋದರ ಹೇಳ್ತಾರೆ ಇದು ಈಗಿನ ಕಾಲ ಸಮಯದಲ್ಲಿ ಪ್ರಾಕ್ಟಿಕಲ್ ಆಗಿ ಇದು ನಡೆಯಲ್ಲ ಅಂತ ಒಂದು ಸಜೆಷನ್ನ ಸಹೋದರರು ಕೊಡ್ತಾರೆ. ಸೊ ಈ ರೀತಿಯ ಒಂದು ವಿಷಯಗಳನ್ನ ನಾವು ಮಾಡ್ಬೋದಾ ಅಂತ ನೋಡ್ಬೇಕಾದ್ರೆ ನಿಜವಾಗ್ಲೂ ಅದನ್ನ ಮಾಡಕ್ ಆಗಲ್ಲ ಅಂತಾನೆ ಅಲ್ಲಿ ಒಂದು ಸಲಹೆಯನ್ನ ಕೊಡ್ತಾರೆ. ಪ್ರಾಕ್ಟಿಕಲ್ ಆಗಿ ಈಗಿನ ಒಂದು ಯುಗದಲ್ಲಿ ಇದನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲಿ ಹೇಳುವಂತದ್ದಾಗಿದೆ ಸಹೋದರ ಸಹೋದರ. ಸೊ ಅಲ್ಲಿ ನಾವು ನೋಡುವಾಗ ಆ ಒಂದು ಆ ಪ್ರಾರಂಭದ ಸಭೆ 3,000 ಜನ ಅಲ್ಲಿ ಒಂದು ಸಮಯದಲ್ಲಿ ಬಂದ್ರು ಅಂತ ನೋಡ್ಬೇಕಾದ್ರೆ ಅಲ್ಲಿ ಯಾವ ರೀತಿಯ ಒಂದು ಸಂತೋಷದ ಸಮಾರಂಭ ಇದ್ದಿರ್ಬೋದು, ಯಾವ ರೀತಿಯ ಒಂದು ಪ್ರೀತಿ, ಯಾವ ರೀತಿಯ ಒಂದು ಐಕ್ಯತೆ ಇದ್ದಿರ್ಬೋದು ಅಂತ ನಾವು ಊಹೆನೂ ಮಾಡ್ಕೊಳಕ್ಕೆ ಸಾಧ್ಯವಿಲ್ಲ. ಆ ಒಂದು ರೀತಿ ಒಂದು ವಚನವನ್ನ ಓದ 1 ಕೊರಿಂಥ್ಯ 15:6 1 ಕೊರಿಂಥ್ಯ 15:6 ತರುವಾಯ ಒಂದು ಸಮಯದಲ್ಲಿ 500 ಮಂದಿಗಿಂತ ಹೆಚ್ಚು ಸಹೋದರರಿಗೆ ಕಾಣಿಸಿಕೊಂಡನು. ಇವರಲ್ಲಿ ಹೆಚ್ಚು ಜನರು ಇಂದಿನವರೆಗೂ ಇದ್ದಾರೆ, ಕೆಲವರು ನಿದ್ರೆ ಹೋಗಿದ್ದಾರೆ. ಸೊ ಅಲ್ಲಿ ನೋಡುವಾಗ ಸಹೋದರ ಸಹೋದರರೇ ಆ ಒಂದು 500 ಮಂದಿ ಸಹೋದರ ಸಹೋದರರಿಗೆ ಇನ್ನ 3,000 ಸಹೋದರ ಸಹೋದರರು ಅಲ್ಲಿ ಏನಾದ್ರು ಅಂತ ಕೂಡ ನಾವು ನೋಡ್ತೀವಿ. ಇದೆಲ್ಲಾನು ನಾವು ನೋಡುವಾಗ ಅಲ್ಲಿ ಇದ್ದಂತ ಸಭೆಯಲ್ಲಿ ಇದ್ದಂತ ಯಹೂದಿಯರು ಏನ್ ಮಾಡಿದ್ರು ಅಂದ್ರೆ ಅವ್ರಿಗಿದ್ದಂತ ಮನೆಗಳನ್ನ ಈ ಒಂದು ರೊಟ್ಟಿ ಮುರಿಯುವ ಒಂದು ಫೆಲೋಶಿಪ್ ಒಂದು ಐಕ್ಯತೆಯ ಒಂದು ಸಮಾರಂಭಕ್ಕೆ ಅವರು ಅವರ ಮನೆಗಳನ್ನ ಅವರು ಓಪನ್ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ. ಅದು ಮಾತ್ರವಲ್ಲ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಆ ಒಂದು ಆತ್ಮೀಕ ಜೀವನದಲ್ಲಿ ಸಹೋದರ ಸಹೋದರಿಗೆ ಅವ್ರು ಇರೋದಕ್ಕೆ ತಾತ್ಕಾಲವಾಗಿ ಈ ಭೂಮಿಯಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಅದಕ್ಕೆ ಬೇಕಾಗಿರುವಂತ
ಅತ್ಯವಶ್ಯವಾದ ವಸ್ತುಗಳಿಗೆ ಅವರು ಬೇರೆಯೊಬ್ಬರಿಗೆ ಸಹಾಯ ಮಾಡಿದಂತ ಒಂದು ವಿಷಯಗಳನ್ನ ನಾವು ನೋಡ್ತೀವಿ ಸಹೋದರ ಸಹೋದರ. ಸೊ ಇಂಥ ವಿಚಾರಗಳು ಆದಿ ಸಭೆಯಲ್ಲಿ ಎಂಥ ಒಂದು ಅಮೂಲ್ಯವಾದ ಗಳಿಗೆಗಳು ಅಂತ ಕೂಡ ನಾವು ನೋಡ್ಬೋದು ಸಹೋದರ ಸಹೋದರ. ಸೊ ಈ ವಿಚಾರಗಳನ್ನ ನೋಡ್ಬೇಕಾದ್ರೆ ಇದೇ ರೀತಿ ಈಗಿನ ಒಂದು ಸಮಯದಲ್ಲಿ ಕೂಡ ಈ ಒಂದು ಸಂತೋಷದ ಸಮಾರಂಭವನ್ನ ನೋಡುವಾಗ ಇದು ಸಭೆಯಲ್ಲಿ ಒಂದು ಏನಾಗಿದೆ ರೀ, ಒಂದು ಕಂಟೇಜಿಯಸ್ ಡಿಸೀಸ್ ಅಂತ ಹೇಳ್ತಾರೆ. ಏನಂದ್ರೆ ಒಬ್ಬರನ್ನ ನೋಡಿ ಇನ್ನೊಬ್ರು ಆ ಸಂತೋಷವನ್ನ ಅವರಲ್ಲಿ ಹೆಚ್ಚಿಸಿಕೊಳ್ಳುವಂತ ವಿಷಯ, ಒಬ್ಬರನ್ನ ನೋಡಿ ಇನ್ನೊಬ್ರು ಆ ಒಂದು ನಂಬಿಕೆಯನ್ನ ಅವರು ಇನ್ನೂ ಹೆಚ್ಚಾಗಿ ಮಾಡಿಕೊಳ್ಳುವಂತ ವಿಷಯಗಳು. ಸೊ ಅದರಿಂದ ಸಹೋದರ ಸಹೋದರರೇ, ಈ ವಿಚಾರಗಳನ್ನ ನೋಡುವಾಗ ಆದಿ ಸಭೆಯ ಒಂದು ಐಕ್ಯತೆ, ಒಂದು ಅನ್ಯೋನ್ಯತೆ, ಒಂದು ಒಂದು ಪರಿಶುದ್ಧ ಆ ಭಕ್ತಿ ವೈರಾಗ್ಯದ ವಿಷಯಗಳು ಎಲ್ಲಾನು ನಮಗೆ ಈ ಒಂದು ಕಾಲ ಸಮಯದಲ್ಲಿ ಕೂಡ ಈ ಒಂದು ದೇವರ ರಾಜ್ಯದ ಒಂದು ಪ್ರಾರಂಭವಾಗಿ ಆ ದೇವರ ರಾಜ್ಯದಲ್ಲಿ ನಮ್ಮನ್ನ ದೇವರು ಕರೆದಿದ್ದಾರೆ ಅಂತ ಹೇಳುವಾಗ ಆ ದೇವರ ರಾಜ್ಯದಲ್ಲಿ ನಮ್ಮ ಮನಸ್ಥಿತಿಗಳು ಈ ಬರುವಂತ ಲೋಕಕ್ಕೆ ಯಾವ ರೀತಿಯ ಮನಸ್ಥಿತಿಗಳು ನಾವು ತೋರಿಸ್ಬೇಕು ಅಂತ ಕೂಡ ಇಲ್ಲಿ ನಿಮಗೆ ಒಂದು ಸಲಹೆಯನ್ನ ಕೊಡುವಂತಾಗಿದೆ ಸಹೋದರರೇ. ಇದೇ ನಾವು ನೋಡುವಾಗ ಅದು ಸತತವಾಗಿ ಏನಾಗ್ತಾ ಇತ್ತು ಅಂದ್ರೆ ಆ ಒಂದು ಕರೆ, ಆ ಒಂದು ಸುವಾರ್ತೆ ಯುಗದ ಕರೆ, ವಿಶೇಷವಾಗಿ ಯುವಕರ ಮಧ್ಯದಲ್ಲಿ ಯುಗದ ಕರೆ ಬಂದು ಅಲ್ಲಿ ಸತತವಾಗಿ ಅದು ನಡೀತಾನೆ ಇತ್ತು ಅಂತ ಕೂಡ ನೋಡ್ತೀವಿ. ಅದು ಎಷ್ಟು ತನಕ ಅಂತ ನೋಡ್ಬೇಕಾದ್ರೆ ಅಲ್ಲಿ ಬೇರೆ ಅಥವಾ ಆ ಒಂದು ಜೆಂಟೈಲ್ಸ್ ಬರುವ ತನಕ ಈ ಒಂದು ಕರೆ ಅಲ್ಲಿ ಕೊಡ್ತಾನೆ ಇದ್ರು ತಂದೆಯ ದೇವರು ಅಂತ ಕೂಡ ನಾವು ನೋಡ್ತೀವಿ. ನೋಡುವಾಗ ಈಗ ನಾವು ಏನ್ ನೋಡ್ತೀವಿ ಅಂದ್ರೆ ಯಾವ ರೀತಿ ಅಪೋಸ್ಟ್ಲರ ಮೂಲಕ ತಂದೆಯ ದೇವರು ಆತನ ಮಗನಿಗೆ ಆ ಒಂದು ಏನ್ ಸುಮಾಡು ಮತ್ತೆ ಅಲ್ಲಿ ಮಿರಾಕಲ್ಸ್ ಮಾಡುವ ಶಕ್ತಿಯನ್ನ ಕೊಟ್ಟಿದ್ರು. ಅದೇ ರೀತಿ ಸಭೆ ಅಲ್ಲಿ ಏನಾಗಿದೆ, ಅದು ಸಭೆ ಇನ್ನೂ ಉನ್ನತವಾಗಿ ಬೆಳಿಬೇಕು, ಆ ಸಭೆಯು ಉನ್ನತವಾಗಿ ಈ ಈ ಒಂದು ಲೋಕದ ಮಧ್ಯದಲ್ಲಿ ನಡಿಬೇಕು ಅಂತ ಹೇಳಿ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಅಪೋಸ್ಟ್ಲರ ಮೂಲಕ ಈಗ ಏನ್ ಮಾಡ್ತಾರೆ ಅಂದ್ರೆ ತಂದೆಯ ದೇವರು ಅದ್ಭುತ ಕಾರ್ಯಗಳನ್ನ ಮಾಡುವಂತ ಒಂದು ವಿಚಾರವನ್ನ ಒಂದು ಸಂಗತಿ ಒಂದು ಇಲ್ಲಿ ನಮ್ಗೆ ಮಾಡಿದ ಅಪೋಸ್ಟ್ಲರ ಕ್ರಿಯೆ ಮೂರನೇ ಹುಟ್ಟು ಕುಂಟನು ಪೇತ್ರನ ಮೂಲಕ ನಡೆಯುವ ಶಕ್ತಿಯನ್ನು ಹೊಂದಿದ್ದು ಪೇತ್ರನು ಯೇಸುವಿನ ಮಹಿಮೆಯ ವಿಷಯದಲ್ಲಿ ಉಪಸಾನ ಮಾಡಿದ್ದು. ಒಂದಾನೊಂದು ದಿವಸ ಪೇತ್ರ ಯೋಹಾನರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯುವ ತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು ಹುಟ್ಟುಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು. ಸೊ ಅಲ್ಲಿ ಅಪೋಸ್ತಲರ ಕ್ರಿಯೆ 2:1 ಮತ್ತು 2 ವಚನಗಳನ್ನು ನೋಡುವಾಗ ಪೇತ್ರನು ಮತ್ತು ಯೋಹಾನನು ದೇವಾಲಯಕ್ಕೆ ಬರುವಂತ ಒಂದು ವಿಷಯವನ್ನ ನೋಡ್ತೀವಿ. ದೇವಾಲಯದ ಒಂದು ಒಂದು ದ್ವಾರ ಗೇಟ್ಗೆ ಬರುವಂತ ಒಂದು ವಿಷಯವನ್ನ ಇಲ್ಲಿ ರೆಕಾರ್ಡ್ ಮಾಡೋದನ್ನ ನೋಡ್ತೀವಿ ಸಹೋದರ ಸಹೋದರ. ಸೊ ಅಲ್ಲಿ ಆ ಒಂದು ಪ್ರಾರ್ಥನೆಯ ಸಮಯ ಅಂತ ಯಹೂದ್ಯರ ಪ್ರಾರ್ಥನಾ ಸಮಯವನ್ನ ಅಲ್ಲಿ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಹೆಂಗ್ ಹೇಳ್ತಾರೆ ಅಂದ್ರೆ 9ನೇ ಗಳಿಗೆ ಅಂತ ಹೇಳುವಾಗ ಅದು ಯಹೂದ್ಯರ ಒಂದು ದಿನ ಲೆಕ್ಕ ಮಾಡುವಂತ ವಿಷಯದಲ್ಲಿ ಅದು ಸಾಯಂಕಾಲ 3 ಗಂಟೆ ವೇಳೆ ಅಥವಾ ಹೊತ್ತಾಗಿತ್ತು ಅಂತ ಕೂಡ ನಾವು ಅರ್ಥ ಮಾಡ್ಕೋಬೇಕು ಸಹೋದರ ಸಹೋದರ. ಆ ಸಮಯದಲ್ಲಿ ನಾವು ನೋಡುವಾಗ ಒಂದು ನಡೆಯಕ್ ಆಗದೆ ಇರುವಂತ ಒಂದು ರೋಗಿ ಅಲ್ಲಿ ಆ ಒಂದು ದೇವಾಲಯದ ಮುಂದೆ ಕೂತಿರುವಂತ ವಿಷಯವನ್ನ ನೋಡ್ತೀವಿ. ಅಲ್ಲಿ ಕೂತಿರುವಂತ ವಿಷಯವನ್ನ ಮನುಷ್ಯನ ವಿಶೇಷತೆ ಏನಂದ್ರೆ ಅವರು ಆತನ ತಾಯಿಯ ಗರ್ಭದಿಂದ ಆಚೆ ಬರುವಾಗ್ಲೇನೆ
ಆ ಒಂದು ಕೊರತೆ ಅವನಲ್ಲಿತ್ತು ಅಂತ ಕೂಡ ನೋಡ್ತೀವಿ. ಸಹೋದರ ಸಹೋದರ ಅವನ ಕಾಲು ನಡೆಯುತ್ತೆ ಒಂದು ಪರಿಸ್ಥಿತಿ ಅವರು ಹುಟ್ಟುವಾಗಲೇ ಈ ಒಂದು ಕೊರತೆ ಆತನಲ್ಲಿತ್ತು ಅಂತ ಕೂಡ ನೋಡಿ. ಸೊ ಏನಂತ ಹೇಳಿದ್ರೆ ಆ ದಾರಿಯಲ್ಲಿ ಸೊ ಆ ರೀತಿಯ ವಿಚಾರ ಧ್ವನಿ ಕಟ್ ಕಟ್ ಈ ಒಂದು ಬ್ರದರ್ ವಾಯ್ಸ್ ಕಟ್ ಆಯ್ತದೆ ಬ್ರದರ್. ಈಗ ಓಕೆನಾ? ಕ್ಲಿಯರ್ ಆಗಿದೆಯಾ? ಹಾ ಬ್ರದರ್ ಪರ. ಸರಿ ಸರಿ ಸರಿ. ಸೊ ಸಹೋದರ ಸಹೋದರ ಈ ರೀತಿಯ ವಿಚಾರಗಳನ್ನ ನೋಡುವಾಗ ಈಗ ಅಪೋಸ್ತಲರ ಮೂಲಕ ತಂದೆಯಾದ ದೇವರು ಒಂದು ಅದ್ಭುತ ಕಾರ್ಯಗಳನ್ನ ಮಾಡುವ ಒಂದು ವಿಷಯವನ್ನ ನಮಗೆ ಅಪೋಸ್ತಲರ ಕ್ರಿಯೆಯಲ್ಲಿ ಬರೆಯಲ್ಪಟ್ಟಿರುವ ಒಂದು ಕಾರ್ಯವನ್ನ ನಾವು ಈ ಮನಸ್ಸಿಗೆ ತರ್ತೀವಿ. ಸೊ ಈ ಅಪೋಸ್ತಲರ ಕ್ರಿಯೆ 3:1-2 ಯೋಹಾನ ಮತ್ತು ಪೇತ್ರನು ಅವರು ಆ ಒಂದು ಪವಿತ್ರಾತ್ಮನ ಒಂದು ಅನುಗ್ರಹವನ್ನ ಪಡ್ಕೊಂಡು ಅವರಿಗೆ ಸಾಕ್ಷಿಯಾಗಿ ಅನೇಕ ಕ್ರೈಸ್ತರನ್ನ ಅವರು ಕ್ರೈಸ್ತರಾಗಿ ಅವರು ಕನ್ವರ್ಟ್ ಮಾಡುವ ಒಂದು ವಿಷಯದಲ್ಲಿ ಒಂದು ಸಮಯ ಏನಾಗ್ತದೆ ಅಂದ್ರೆ ಅವರು ದೇವಾಲಯಕ್ಕೆ ಹೋಗುವಂತ ಒಂದು ಸಮಯ. ಆ ಯಹೂದ್ಯರ ದೇವಾಲಯಕ್ಕೆ ಹೋಗುವಂತ ಒಂದು ಸಮಯದಲ್ಲಿ ಅದು ಸಾಯಂಕಾಲ 3 ಹೊತ್ತಾಗಿತ್ತು ಅಂತ ಕೂಡ ನಾವು ನೋಡ್ತೀವಿ. ಆ ಸಾಯಂಕಾಲ 3 ಒಂದು ವಿಷಯವನ್ನ ಅಲ್ಲಿ ನೋಡುವಾಗ ಏನಂತ ನೋಡ್ತೀವಿ ಅಂದ್ರೆ ಸಹೋದರ ಸಹೋದರೇ ಅಲ್ಲಿ ನಾವು ಆ 3 ವಿಚಾರವನ್ನ ನೋಡುವಾಗ ಅಲ್ಲಿ ಹೇಳಿದಂತ ಕಾರ್ಯಗಳು ನೋಡ್ಬೇಕಾದ್ರೆ ಒಬ್ಬ ನಡೀಕಾಗ್ದೇ ಇರುವಂತ ಒಂದು ವ್ಯಕ್ತಿಯ ಬಗ್ಗೆ ಅಲ್ಲಿ ಒಂದು ವಿಚಾರವನ್ನ ನಮಗ್ ಕೊಡ್ತಾರೆ. ಆ ವ್ಯಕ್ತಿ ಯಾವ ರೀತಿ ಇದ್ದ ಅಂದ್ರೆ ಅವನು ಬಾಲ್ಯದಿಂದ ಅಲ್ಲ, ಅವನು ತಾಯಿಯ ಗರ್ಭದಿಂದಾನೇ ಅವನಲ್ಲಿ ಆ ಕೊರತೆ ಇತ್ತು ಅಂತ ಕೂಡ ಅಲ್ಲಿ ಬರೆಯುವಂತದ್ದಾಗಿದೆ ಸಹೋದರ ಸಹೋದರೇ. ಆ ರೀತಿಯ ಒಬ್ಬ ಮನುಷ್ಯನನ್ನ ಆ ದೇವಾಲಯದ ಮುಂದೆ ಅಲ್ಲಿ ಅಲ್ಲಿ ಕೂತಿರೋದನ್ನ ಈ ಪೇತ್ರನು ಮತ್ತೆ ಯೋಹಾನನು ನೋಡುವಂತದ್ದಾಗಿದೆ. ಸೊ ಆ ರೀತಿಯ ವಿಚಾರಗಳನ್ನು ನೋಡುವಾಗ ಆ ವಚನವನ್ನ ಅಪೋಸ್ತಲರ ಕ್ರಿಯೆ 2:3 ಓದೋಣ ಸಿಸ್ಟರ್. ಅಪೋಸ್ತಲರ ಕ್ರಿಯೆ 2:3 ಓದಿ. ದೇವಾಲಯದೊಳಕ್ಕೆ ದೇವಾಲಯಕ್ಕೆ ಹೋಗುವವರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ದಿನಾಲು ಕೂಡಿಸುತ್ತಿದ್ದರು. ಅವನು ದೇವಾಲಯದೊಳಕ್ಕೆ ಹೋಗುತ್ತಿರುವ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷೆ ಬೇಡಬೇಕು ಎಂದು ಕೇಳಲು ಸಾಕ್ರಿ. ಸಾಕಿದೆ ಸಿಸ್ಟರ್. ಅಲ್ಲಿ ನಾವು ನೋಡುವಾಗ ಆ ದೇವಾಲಯಕ್ಕೆ ಹೋಗುವಂತ ಒಂದು ದ್ವಾರಕದಲ್ಲಿ ಆ ಗೇಟ್ ಅಲ್ಲಿ ಅವನು ನಡಿಯಕ್ ಆಗ್ದೇ ಇರೋ ವ್ಯಕ್ತಿ ಆತನನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ ಯಾರೋ ಒಬ್ಬರ ಸಹಾಯದಿಂದ ಅವನಲ್ಲಿ ಭಿಕ್ಷೆ ಬೇಡೋದಕ್ಕೆ ಬರುವಂತ ವ್ಯಕ್ತಿಯಾಗಿದ್ದ ಅಂತ ಕೂಡ ಅಲ್ಲಿ ವಚನ ನಮಗೆ ಹೇಳ್ತದೆ ಸಹೋದರ ಸಹೋದರೇ. ಸೊ ಆ ರೀತಿಯ ವಿಚಾರಗಳನ್ನು ಇಡುವಾಗ ಈ ಒಂದು ದ್ವಾರಕ ಯಾವುದು ಇಲ್ಲಿ ಬರೆಯಲ್ಪಟ್ಟಿದೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಇದು ಈಸ್ಟ್ ಅಲ್ಲಿ ಇರುವಂತ ಗೇಟ್ ಬಗ್ಗೆ ಮಾತಾಡ್ತಾರೆ ಈ ಒಂದು ಅದು ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಈ ಗೇಟ್ಗೆ ಏನ್ ಹೆಸರು ಇಡ್ತಾರೆ ಅಂದ್ರೆ ಅದು ಬ್ಯೂಟಿಫುಲ್ ಅಂತ ಹೇಳ್ತಾರೆ, ಸುಂದರವಾದದ್ದು ಅನ್ನುವ ಒಂದು ಹೆಸರನ್ನ ಪಡ್ಕೊಂಡಿತ್ತಂತೆ ಈ ದ್ವಾರ. ಸೊ ಈ ದ್ವಾರ ಯಾವುದು ಅಂತ ನೋಡ್ಬೇಕಾದ್ರೆ ಇದು ಈಸ್ಟ್ ಅಲ್ಲಿರುವ ಒಂದು ದ್ವಾರವಾಗಿತ್ತು. ಇದನ್ನೇ ನಾವು ನೋಡುವಾಗ ಸಹೋದರ ಸಹೋದರೇ ಈ ಒಂದು ದ್ವಾರ ಬಂದು ತುಂಬಾ ವಿಶೇಷ ರೀತಿಯಲ್ಲಿ ಅಲಂಕಾರವಾಗಿತ್ತು ಅಂತ ಕೂಡ ಹೇಳ್ತಾರೆ. ಈ ಅಲಂಕಾರವು ತುಂಬಾ ವಿಶೇಷವಾಗಿರೋದ್ರಿಂದ ಅಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಆ ದ್ವಾರಕ್ಕೆ
ಸುಂದರವಾದದ್ದು ಅಂತ ಕರೆಯುವಂಥದ್ದಾಗಿದೆ ಅಂತ ಕೂಡ ನೋಡ್ತೀವಿ ಸಹೋದರ ಸಹೋದರ. ಸೊ ಈ ರೀತಿಯ ವಿಚಾರಗಳನ್ನ ನೋಡಬೇಕಾದ್ರೆ ಈಗ ಪೇತ್ರನು ಮತ್ತೆ ಯೋಹಾನನ್ನು ಆ ದೇವಾಲಯಕ್ಕೆ ಬರುವಾಗ ಯಾವ ರೀತಿಯ ವಿಚಾರಗಳು ನಡೀತದೆ ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರ. ಸೊ ಇಲ್ಲಿ ನಡೆಯುವಂತ ಒಂದು ಕಾರ್ಯಗಳು ಏನು ಅಂದ್ರೆ ಅದೇ ಅಪೋಸ್ತಲರ ಕ್ರಿಯೆಗಳು 3ನೇ ಅಧ್ಯಾಯ 3 ಮತ್ತು 4 ವಚನಗಳನ್ನ ಕೂಡ ಓದೋಣ. ಅವನು ದೇವಾಲಯದೊಳಕ್ಕೆ ಹೋಗುತ್ತಿರುವ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷೆ ಕೊಡಬೇಕು ಎಂದು ಕೇಳಲು ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದ್ದರು. ಪೇತ್ರನು ನಮ್ಮನ್ನು ನೋಡ್ರಿ ನೋಡು ಎಂದರು. ನೋಡ್ರಿ, ಅಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಆ ಭಿಕ್ಷೆ ಬೇಡುವ ವ್ಯಕ್ತಿ ಅಲ್ಲಿ ಭಿಕ್ಷೆ ಬೇಡ್ತಾ ಇರುವಾಗ ಪೇತ್ರನು ಮತ್ತೆ ಯೋಹಾನನು ಅವರ ಕಣ್ಣಿಗೆ ಅವರು ಆ ಒಂದು ವ್ಯಕ್ತಿಯನ್ನ ದೃಷ್ಟಿಸಿ ನೋಡಿದ್ರು ಅಂತ ಕೂಡ ವಚನ ಹೇಳುತ್ತೆ. ಸೊ ಸಹೋದರ ಸಹೋದರರೇ, ಇಲ್ಲಿ ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ ಆ ದೃಷ್ಟಿಸಿ ನೋಡುವಂತ ಪೇತ್ರನು ಮತ್ತೆ ಯೋಹಾನನು ಏನು ಹೇಳಿದ್ರು ಅಂದ್ರೆ ಕಂಟಿನ್ಯೂ ಮಾಡಿ ಸಿಸ್ಟರ್. ಅದು ದೃಷ್ಟಿಸಿ ನೋಡಿದ್ದರು. ಪೇತ್ರನು ನಮ್ಮನ್ನು ನೋಡು ಅಂದನು. ಅವನು ಅವರಿಂದ ಏನಾದರೂ ದೊರಕಿತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡಿದ್ದನು. ಕಂಟಿನ್ಯೂ ಮಾಡಿ. ಆಗ ಪೇತ್ರನು ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ, ನಜರೇತಿನ ಯೇಸುವಿನ ಹೆಸರಿನಲ್ಲೇ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದ್ದನು. ಆ ಕ್ಷಣವೇ ಅವನ ಕಾಲುಗಳಿಗೂ ನಡುಗಳಿಗೂ ಬಲ ಬಂತು. ಥ್ಯಾಂಕ್ ಯು ಸಿಸ್ಟರ್. ಸೊ ಇಲ್ಲಿ ನೋಡುವಾಗ ಸಹೋದರ ಸಹೋದರರೇ, ಒಂದು ಅದ್ಭುತ ಕಾರ್ಯವನ್ನ ಇಲ್ಲಿ ಅಪೋಸ್ಟ್ಲರ ಮೂಲಕ ದೇವರಿಗೆ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ನಡೆಸ್ತಾರೆ ಅಂತ ಕೂಡ ನೋಡ್ತೀವಿ. ಸೊ ಇಲ್ಲಿ ಸಹೋದರ ಸಹೋದರರೇ, ನಾವು ನೋಡುವಾಗ ಅಲ್ಲಿ ಪೇತ್ರನು ಮತ್ತೆ ಪೇತ್ರನು ಆತನ ದೃಷ್ಟಿ ಆ ಒಂದು ಅಂಗವಿಕಲಾಂತೆಯನ್ನ ನೋಡುವಂತ ವ್ಯಕ್ತಿಯ ಮೇಲೆ ಅಲ್ಲಿ ನೋಡಿದಾಗ ಅಲ್ಲಿ ಪೇತ್ರನ ಒಂದು ತಗ್ಗಿದ ಸ್ವಭಾವವನ್ನ ಅಲ್ಲಿ ತಿಳಿಸುವಂತದ್ದಾಗಿದೆ ಸಹೋದರ ಸಹೋದರರೇ. ಯಾಕೆ ಅಂದ್ರೆ ಸಹೋದರ ಸಹೋದರರೇ, ಅಲ್ಲಿ ನಡೆಯುವಂತ ವಿಚಾರಗಳನ್ನ ನಾವು ನೋಡುವಾಗ ಅಲ್ಲಿ ಪೇತ್ರನ ಹೇಳ್ತಾನೆ ಎಂತ ಒಂದು ವಿಷಯವನ್ನ ಹೇಳ್ತಾರೆ ಅಂದ್ರೆ ಎಂತ ಒಂದು ವಿಷಯವನ್ನ ಹೇಳ್ತಾರೆ ಅಂತ ನೋಡ್ಬೇಕಾದ್ರೆ ಬೆಳ್ಳಿ ಬಂಗಾರವು ನಮ್ಮ ಹತ್ರ ಇಲ್ಲ, ಆದರೆ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಹೆಸರಿನಲ್ಲಿ ನೀನು ಎದ್ದು ನಡಿ ಅಂತ ಒಂದು ಆಜ್ಞೆಯನ್ನ ಕೊಡ್ತಾರೆ ಸಹೋದರ ಸಹೋದರ. ನೋಡ್ರಿ ಎಂತ ಒಂದು ವಿಷಯ ಅಂದ್ರೆ ಅವರಲ್ಲಿ ಏನೂ ಐಶ್ವರ್ಯವಂತಿಕೆ ಇರ್ಲಿಲ್ಲ, ಅವರಲ್ಲಿ ಏನೂ ಹಣಕಾಸು ಹೆಚ್ಚಾಗಿರ್ಲಿಲ್ಲ, ಆದರೆ ದೇವರ ಹೆಸರು ಯೇಸು ಕ್ರಿಸ್ತನ ನಾಮವು ಅವರಿಗೆ ಐಶ್ವರ್ಯವಾಗಿತ್ತು ಅಂತ ಕೂಡ ನೋಡ್ತೀವಿ ಸಹೋದರ ಸಹೋದರರೇ. ಸರ್ ನೋಡುವಾಗ ಅಲ್ಲಿ ಪೇತ್ರನ ವಿಚಾರಗಳನ್ನ ನೋಡುವಾಗ ಅವರ ಒಂದು ವಿಚಾರದಲ್ಲಿ ಪೇತ್ರನ ಒಂದು ವಿಶೇಷತೆ ಏನು ಇಲ್ಲಿ ಅಂತ ನೋಡ್ಬೇಕಾದ್ರೆ ಪೇತ್ರನು ತುಂಬಾ ವಯಸ್ಸಾಗಿದ್ದು ಯೋಹಾನನು ತುಂಬಾ ಒಂದು ಯೌವನಸ್ಥನಾಗಿದ್ರು ಅವರು ಅದ್ಭುತವನ್ನ ಮಾಡುವಾಗ ಪೇತ್ರನ ಯೋಹಾನನ್ನು ಕೂಡ ಜೊತೆಯಲ್ಲಿ ಇಟ್ಟುಕೊಂಡು ಆ ಒಂದು ಕೆಲಸವನ್ನ ಮಾಡುವಾಗ ಅವರಿಗೆ ಹೊಗಳಿಕೆ ಬರಬೇಕಂತಿಲ್ಲ, ಅಲ್ಲಿ ದೇವರ ಒಂದು ಅದ್ಭುತವು ಅಥವಾ ದೇವರ ಶಕ್ತಿಯು ಅಲ್ಲಿ ನಮ್ಮಿಂದ ಕಾಣಲ್ಪಡಬೇಕು ಅನ್ನುವ ಒಂದೇ ಉದ್ದೇಶದಿಂದ ಅವರು ಈ ಒಂದು ವಿಷಯವನ್ನ ಮಾಡಿದ್ರು ಅಂತ ಕೂಡ ನಾವು ತಿಳ್ಕೋಬಹುದು ಸಹೋದರ ಸಹೋದರರೇ. ಸೊ ಇಂಥ ವಿಚಾರಗಳನ್ನ ನೋಡುವಾಗ ಅಲ್ಲಿ ನಾವು ಪೇತ್ರನಿಂದ ಈ ಒಂದು ಕಾರ್ಯಗಳನ್ನ ಕಳಿಬೇಕಾಗಿತ್ತು ಅಂತ ಕೂಡ ನೋಡ್ತೀವಿ. ಸೊ ಹಂಗಿರುವಾಗ ಸಹೋದರ ಸಹೋದರರೇ, ಆ ವ್ಯಕ್ತಿ ಪೇತ್ರನು ಏನಾದರೂ ಆತನಿಗೆ ಭಿಕ್ಷೆ ಕೊಡ್ತಾನ ಅಂತ ನೋಡುವಂತ ಪರಿಸ್ಥಿತಿಯಲ್ಲಿ ಪೇತ್ರನು ಆತನಿಗೆ ಎಂತ ಒಂದು ಶಾಕ್, ಎಂತ ಒಂದು ಆಶೀರ್ವಾದವನ್ನ ಕೊಟ್ಬಿಟ್ರು ಅಂದ್ರೆ ಅವನು ಎದ್ದು ನಡೆದು ಕುಣಿದು ಅಲ್ಲಿ ಯಾವ ರೀತಿ ದೇವರ ನಾಮವನ್ನು ಮಹಿಮೆ ಪಡಿಸ್ತಾ ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಅಂತ ವಿಚಾರಗಳನ್ನ ನೋಡುವಾಗ ಅಲ್ಲಿ ನಜರೇತಿನ ಯೇಸುವಿನ ನಾಮ ಹೆಸರಿನಲ್ಲಿ ನಿನಗೆ ನೀನು ಎದ್ದು ನಡೆ ಅಂತ
ಹೇಳುವಂತ ವಿಚಾರವಾಗಿದೆ ಸಹೋದರ ಸಹೋದರರೇ. ಯಾಕೆ ನಜರೇತಿನ ಯೇಸು ಅಂತ ಅಲ್ಲಿ ತಿಳಿಸ್ತಾರೆ ಅಂದ್ರೆ, ಆ ನಜರೇತ್ ಅಂದ್ರೆ ಜನರ ಮಧ್ಯದಲ್ಲಿ ಒಂದು ಹೀನಾಯವಾದ ಒಂದು ಪ್ರಾಂತ್ಯವಾಗಿತ್ತು, ಅಂತ ಒಂದು ಒಳ್ಳೆಯ ಪ್ರಾಂತ್ಯವಾಗಿರ್ಲಿಲ್ಲ. ಅಂತ ಪ್ರಾಂತ್ಯದಿಂದ ಯೇಸು ಕ್ರಿಸ್ತನನ್ನ ತಂದೆಯ ದೇವರು ಎಬ್ಬಿಸಿ ಈ ಒಂದು ಅದ್ಭುತವನ್ನ ಮಾಡೋದಿಕ್ಕೆ ಅವರಿಂದ ದೇವರ ಕೃಪೆಯನ್ನ ಪಡ್ಕೊಂಡಿವಿ ಅಂತ ಹೇಳುವಂತ ಕಾರ್ಯವಾಗಿದೆ ಸಹೋದರ ಸಹೋದರ. ಸೊ ಆ ರೀತಿಯ ವಿಚಾರಗಳನ್ನ ನೋಡಬೇಕಾದ್ರೆ ಅಲ್ಲಿ ಪೇತ್ರನಿಗೆ ನೋಡುವಾಗ ಆತನು ಬೆಳ್ಳಿ ಬಂಗಾರವು ಆತನ ಇರಲಿಲ್ಲ ಅಂತ ನೋಡ್ಬೇಕಾದ್ರೆ ಪೇತ್ರನ ಒಂದು ಐಶ್ವರ್ಯ ಏನು ಅಂದ್ರೆ, ದೇವರ ವಾಕ್ಯವನ್ನ ಬೇರೆಯೊಬ್ಬರಿಗೆ ಹಂಚಿಕೊಳ್ಳಲು ಮತ್ತೆ ಬೇರೆಯೊಬ್ಬರಿಂದ ಆ ಒಂದು ಆಶೀರ್ವಾದವನ್ನ ಅವ್ರು ಪಡ್ಕೊಂಡಿರೋ ಒಂದು ಕಾರ್ಯವನ್ನು ನೋಡಿದಾಗ ಆತನಲ್ಲಿದ್ದ ಒಂದು ಸಂತೋಷವು ಅಲ್ಲಿ ತುಂಬಾ ಮುಖ್ಯವಾಗಿತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಅದರಿಂದ ಅಪೋಸ್ತಲರ ಕ್ರಿಯೆಗಳನ್ನು ನೋಡುವಾಗ ಅಲ್ಲಿ 3ನೇ ಅಧ್ಯಾಯ 6ನೇ ವಚನವನ್ನು ನೋಡುವಾಗ ಒಂದು ಒಳ್ಳೆಯ ಸಾಕ್ಷಿಯನ್ನ ಪೇತ್ರನು ಕೊಡುವಂಥದ್ದಾಗಿದೆ. ಯಾವ ಪೇತ್ರನು ನಂಬಿಕೆ ಇಲ್ಲದವನಾಗಿದ್ನೋ, ಯಾವ ಪೇತ್ರನು ಯೇಸು ಕ್ರಿಸ್ತನನ್ನ ಅವರು ಯಾರು ಅಂತ ಗೊತ್ತಿಲ್ಲ ಅಂತ ಇದ್ದ ವ್ಯಕ್ತಿ ಈಗ ಕ್ರೈಸ್ತನನ್ನ ಅಥವಾ ಯೇಸು ಸ್ವಾಮಿಯನ್ನ ಅಲ್ಲಿ ರಕ್ಷಕನಾಗಿ, ಯೇಸು ಸ್ವಾಮಿಯನ್ನ ಮೆಸಾಯ ಆಗಿ, ಯೇಸು ಸ್ವಾಮಿಯನ್ನ ಲೋಕ ರಕ್ಷಕನಾಗಿ ಅಲ್ಲಿ ಪ್ರತಿಬಿಂಬಿಸುವ ಒಂದು ವಿಚಾರವನ್ನ ಅಲ್ಲಿ ನೋಡುವಂಥದ್ದಾಗಿದೆ ಸಹೋದರ ಸಹೋದರರೇ. ಅವ್ರು ಮಾಡಿದಂಥ ಈ ಅದ್ಭುತ ಕಾರ್ಯಗಳಲ್ಲಿ ಯಾರಿಗೆ ಮಹಿಮೆಯನ್ನ ಕೊಡಕ್ಕೆ ಪ್ರಯತ್ನ ಪಟ್ಟರು, ಅವರನ್ನ ನಡೆಸುವಂತ ಯಜಮಾನನಾದ ಯೇಸು ಕ್ರಿಸ್ತನಿಗೆ ಎಲ್ಲಾ ಘನಮಾನ ಮಹಿಮೆಗಳು ಸಲ್ಲಬೇಕು ಅಂತ ಹೇಳಿ ಆ ಒಂದು ಉದ್ದೇಶದಿಂದ ಈ ಅದ್ಭುತಗಳನ್ನ ಅಲ್ಲಿ ನೆರವೇರಿಸಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಅವರು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀನು ಎದ್ದು ನಡೆಯುದು ನಡಿ ಅಂತ ಹೇಳೋದು ಮುಖ್ಯನ ಅಥವಾ ವ್ಯಕ್ತಿ ನಡೆದಿದ್ದು ಮುಖ್ಯನ ಅಂದ್ರೆ ಸಹೋದರ ಸಹೋದರರೇ, ಆ ದೇವರ ಒಂದು ವಿಶೇಷವಾದ ಶಕ್ತಿ ಯಾವ ರೀತಿ ಅಲ್ಲಿ ಇತ್ತು ಅಂದ್ರೆ ಸಹೋದರ ಸಹೋದರರೇ, ಅಲ್ಲಿ ಹೇಳುವಾಗ ಯೇಸು ಕ್ರಿಸ್ತನ ನಾಮದಲ್ಲಿ ನಿನಗೆ ನೀನು ಎದ್ದು ನಡೆ ಅಂತ ಹೇಳುವಾಗ ಆ ಕ್ಷಣದಲ್ಲೇ ಆ ವ್ಯಕ್ತಿ ಏನ್ ಮಾಡಿದ್ರಂದ್ರೆ ಎದ್ದು ನಡೆದ್ರು ಅಂತ ವಚನ ನಮಗೆ ತಿಳಿಸ್ತದೆ ಸಹೋದರ ಸಹೋದರ. ಸೊ ಆ ರೀತಿಯ ಕಾರ್ಯಗಳನ್ನು ನೋಡುವಾಗ ಈ ಪೇತ್ರನಿಗೆ ನಾವು ನೋಡಿದಂಗೆ ಆ ಒಂದು ಬೆಳ್ಳಿಯೋ ಬಂಗಾರವೋ ಆತನಲ್ಲಿ ಇಲ್ಲದೆ ಇದ್ರು ಸಹೋದರ ಸಹೋದರರೇ, ಅದಕ್ಕಿಂತ ಅತಿ ಶ್ರೇಷ್ಠವಾದ ದೇವರ ಸುವಾರ್ತೆಯು, ದೇವರ ವಾಕ್ಯವು ಆತನನ್ನ ಐಶ್ವರ್ಯವಂತನಾಗಿ ಮಾಡೋದಕ್ಕೆ ಸಾಧ್ಯವಾಗಿತ್ತು ಅಂತ ಕೂಡ ನೋಡ್ತೀವಿ. ಲೋಕವು ಈ ಐಶ್ವರ್ಯವನ್ನ ನೋಡಕ್ಕೆ ಸಾಧ್ಯ ಇಲ್ಲ, ಆದರೆ ದೇವರ ಆತ್ಮವನ್ನ ಹೊಂದಿರುವಂತ ಸಹೋದರ ಸಹೋದರರು ಈ ಆಶೀರ್ವಾದವನ್ನ ನೋಡುವಂತ ಭಾಗ್ಯವನ್ನ ಪಡೆದಿರುವಂತದ್ದಾಗಿದೆ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಯಾವ ರೀತಿ ಪೇತ್ರನಿಗೆ ಈ ಒಂದು ಆಶೀರ್ವಾದವನ್ನು ಕೊಟ್ಟರು, ಅದೇ ರೀತಿಯಲ್ಲಿ ಸಹೋದರ ಸಹೋದರರೇ ಪೌಲನಿಗೂ ಕೂಡ ದೇವರು ಅನೇಕ ಒಂದು ವಿಚಾರಗಳನ್ನ ಅಲ್ಲಿ ಕೊಟ್ಟರು ಅಂತ ಕೂಡ ನಾವು ನೋಡ್ತೀವಿ. ಸೊ ಇನ್ನ ಒಂದು ವಿಷಯವನ್ನ ನಾವು ನೋಡುವಾಗ ಸಹೋದರ ಸಹೋದರರೇ ಯಾವ ರೀತಿ ಪೇತ್ರನು ಆತನನ್ನ ಸ್ವಸ್ಥಪಡಿಸ್ತಾನೆ ಅಂತ ನೋಡ್ಬೇಕಾದ್ರೆ ಅಪೋಸ್ತಲರ 3ನೇ ಅಧ್ಯಾಯ 7ನೇ ವಚನವನ್ನ ಓದೋಣ. ಅಪೋಸ್ತಲರ ಕ್ರಿಯೆಗಳು 3ನೇ ಅಧ್ಯಾಯ 7ನೇ ವಚನ. ಅವನ ಯೇಸು ಕ್ರಿಸ್ತನ ಹೆಸರಲ್ಲೇ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದ್ದನು. ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು. ನೋಡಿದ್ರ ಎಂತ ವಿಚಾರ ಅಂದ್ರೆ, ದೇವರ ಒಂದು ಮಹಿಮೆ, ದೇವರ ಒಂದು ಅದ್ಭುತವು ಈ ಪೇತ್ರನ ಮೂಲಕ ಅಲ್ಲಿ ನಡೆಯುವಾಗ ಯಾವ ಅವಿಶ್ವಾಸಿಯಾಗಿದ್ದನೋ, ವಿಶ್ವಾಸದಲ್ಲಿ ಕೊರತೆ ಉಳ್ಳವನಾಗಿದ್ದನೋ, ಆ ಪೇತ್ರನು ದೇವರ ವಾಕ್ಯದ ಮೇಲೆ,
ದೇವರ ಒಂದು ಪರಾಮರಿಕೆಯ ಮೇಲೆ ದೇವರ ಒಂದು ಏನ್ರಿ ಅವರ ಒಂದು ಪವರ್ ಮೇಲೆ ಅವರು ಅಂತ ಶಕ್ತಿಯ ಮೇಲೆ ಅವರಿಗೆ ಎಷ್ಟು ಒಂದು ವಿಶೇಷವಾದ ಜ್ಞಾನವು ಸಿಕ್ತು ಅಂತ ನೋಡ್ಬೇಕಾದ್ರೆ ಅಲ್ಲಿ ಎದ್ದು ನಡೆ ಅಂತ ಹೇಳಿ ಆತನ ಕೈ ಹಿಡಿದು ಮೇಲಕ್ಕೆತ್ತುವಾಗ ಅವನಲ್ಲಿ ವಿಶೇಷವಾದ ಒಂದು ಶಕ್ತಿಯನ್ನ ಅವನು ಪಡ್ಕೊಂಡ್ರು ಅಂತ ಕೂಡ ಅಲ್ಲಿ ವಚನ ಹೇಳುವಂತದ್ದಾಗಿದೆ. ಸಹೋದರ ಸಹೋದರರೇ, ವಿಚಾರಗಳಿರುವಾಗ ಯಾವ ಒಂದು ಸಂತೋಷ ಗಳಿಗೆಯನ್ನ ಆದಲ್ಲಿ ಅವನು ವ್ಯಕ್ತಪಡಿಸಿರುವಂತ ವ್ಯಕ್ತಿಯಾಗಿದ್ದ ಅಂತ ಕೂಡ ನೋಡ್ತೀವಿ. ಅದು ಮಾತ್ರವಲ್ಲ, ಆ ಒಂದು ಕೊರತೆ, ಆತನಲ್ಲಿದ್ದ ಕೊರತೆ, ಆತನಲ್ಲಿದ್ದ ಬೆಲೆಹೀನತೆಗಳು ಇದೆಲ್ಲ ನೋಡುವಾಗ ಸಹೋದರ ಸಹೋದರರೇ, ಪೇತ್ರನು ಆತನನ್ನ ಕೈ ಹಿಡಿದು ಎತ್ತುವಾಗ ಅಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಆತನು ಎದ್ದು ನಿಂತು ಅವನು ಕುಣಿದಾಡಿರುವ ಒಂದು ವಿಷಯವನ್ನ ಕೂಡ ನಾವು ಸತ್ಯವೇದದಲ್ಲಿ ಬರೆದಿರೋದನ್ನ ನೋಡ್ತೀವಿ. ಸಹೋದರ ಸಹೋದರರೇ, ಇಲ್ಲಿ ಏನು ಅಂತ ನೋಡ್ಬೇಕಾದ್ರೆ ಯಾವ ರೀತಿಯ ಅಪೋಸ್ಟ್ಲರ ಮೂಲಕ ಈ ಒಂದು ಕಾರ್ಯಗಳು ಅದ್ಭುತಗಳು ನಡೆಯಿತು ಅಂತ ಕೂಡ ನೋಡ್ತೀವಿ. ಇದೇ ರೀತಿಯಲ್ಲಿ ಆತ್ಮೀಕ ರೀತಿಯಲ್ಲಿ ಕೂಡ ನಾವು ನೋಡುವಾಗ ಈಗಿರುವ ಕಾಲ ಸಮಯದಲ್ಲಿ ಅನೇಕ ಜನರು ಈ ಲೋಕದಲ್ಲಿ ಅಸ್ವಸ್ಥರಾಗಿದ್ದಾರೆ, ಅಂಗವಿಕಲಾಂತೆ ಇದೆ, ಅನೇಕ ಬಲಹೀನತೆಗಳಿದೆ. ಇದನ್ನೆಲ್ಲ ಕ್ರಿಸ್ತನ ಶರೀರ ಭಾಗವಾಗಿರುವ ನಾವು ಯಾವ ರೀತಿ ಆ ಒಂದು ಶಕ್ತಿಯನ್ನ ಹೊಂದ್ಕೊಂಡಿದ್ದೀವಿ, ಪವಿತ್ರನಿಂದ ಏನೆಲ್ಲ ನಾವು ಮಾಡ್ಬೋದು, ಏನೆಲ್ಲ ಈ ಲೋಕವನ್ನ ಸಂತೈಸ್ಬೋದು, ಏನೆಲ್ಲ ಈ ಲೋಕಕ್ಕೆ ದೇವರ ಆತ್ಮದಿಂದ ನಾವು ಕೊಡ್ಬೋದು ಅಂತ ಒಂದು ಪ್ರಶ್ನೆಯನ್ನ ಹಾಕಿದ್ರೆ ಸಹೋದರ ಸಹೋದರರೇ, ನಮಗೆ ಪೇತ್ರನ್ ಹೇಳೋ ತರ ನಮಗೆ ಬಂಗಾರವೋ ಬೆಳ್ಳಿನೋ ನಮ್ಮ ಹತ್ರ ಅತಿ ಹೆಚ್ಚು ಇಲ್ಲ. ನಮ್ಮಲ್ಲಿ ದೇವರ ವಾಕ್ಯವಿದೆ. ಆ ದೇವರ ವಾಕ್ಯವನ್ನ ಈ ಅಂಗವಿಕಲಾಂಕರಿಗೆ ಅಥವಾ ಶರೀರದಲ್ಲಿ ಕೊರತೆ ಇರುವವರಿಗೆ ಯಾವ ರೀತಿ ಒಂದು ಮೆಡಿಸನ್ನ ಆ ವೈದ್ಯರು ಕೊಡ್ತಾರೋ ಅದೇ ರೀತಿ ಈ ಆತ್ಮೀಕ ಮನೆಯಲ್ಲಿ ಕೂಡ ನಾವು ಒಬ್ಬೊಬ್ಬರನ್ನು ಅರ್ಥ ಮಾಡಿಕೊಂಡು ಒಬ್ಬೊಬ್ಬರಿಗೆ ಸೇವೆ ಮಾಡುವಂತ ವಿಚಾರಗಳನ್ನ ನೋಡುವಾಗ ಸಹೋದರ ಸಹೋದರರೇ, ಅಲ್ಲಿ ನಮಗೆ ತುಂಬಾ ಮುಖ್ಯವಾದದ್ದು ಏನು ಅಂದ್ರೆ ಆ ಒಂದು ಬೆಲೆಹೀನತೆಯಿಂದ ಒಬ್ಬ ವ್ಯಕ್ತಿಯನ್ನ ನಾವು ಮೇಲಕ್ಕೆತ್ತಿದಾಗ ದೇವರ ವಾಕ್ಯದಿಂದ ದೇವರ ಯೋಜನೆಯನ್ನ ಹೇಳಿ ದೇವರ ಕೃಪೆಯನ್ನ ಹೇಳಿ ದೇವರು ಅವ್ರಿಗೋಸ್ಕರ ಕೊಟ್ಟಿರುವ ಕರೆಯನ್ನ ಹೇಳಿ ಒಬ್ಬ ವ್ಯಕ್ತಿಯನ್ನ ನಾವು ಕೈ ಎತ್ತಿ ಹಿಡಿದು ಅವ್ರನ್ನ ನಾವು ರಕ್ಷಿಸಿದ್ರೆ ಅದಕ್ಕಿಂತ ದೊಡ್ಡ ವಿಷಯ ದೇವರು ಯಾವುದನ್ನು ಏನ್ ಮಾಡಲ್ರಿ, ಪರಿಗಣಿಸಲ್ಲ ಅಂತ ಕೂಡ ನೋಡ್ತೀವಿ. ಸೊ ಅಂತ ಒಂದು ಆಶೀರ್ವಾದವನ್ನ ಹೊಂದಿರುವಂತ ನಾವು ಯಾವ ರೀತಿಯ ವಿಚಾರದಲ್ಲಿ ಈ ಸಭೆಗೆ ಬರುವಂತವರನ್ನ ನಾವು ಏನ್ರಿ ಆ ಒಂದು ಕೊರತೆಯಿಂದ ನಾವು ಬಂದು ಅವ್ರನ್ನ ವಿಮುಕ್ತಿ ಕೊಡ್ತೀವಿ ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರ. ಸೊ ಇಷ್ಟು ವಿಚಾರಗಳನ್ನ ನಾವು ನೋಡುವಾಗ ಈ ದಿನದ ಪಾಠದಲ್ಲಿ ನಾವು ನೋಡುವಾಗ ಸಹೋದರ ಸಹೋದರರೇ, ಆ ವ್ಯಕ್ತಿ ಯಾವ ರೀತಿ ಎದ್ದು ಕುಣಿದಾಡಿ ದೇವರ ನಾಮವನ್ನ ಮಹಿಮೆ ಮಾಡಿದ್ರು ಅಂತ ನಾವು ಎರಡು ವಚನಗಳನ್ನ ನೋಡೋಣ. ಅದೇ ಅಪೊಸ್ತಲರ ಕ್ರಿಯೆಗಳು 3ನೇ ಅಧ್ಯಾಯ 8 ಮತ್ತು 9ನೇ ವಚನ. ಅವನು ಹಾರಿ ನಿಂತು ನಡೆದಾಡದ್ದನು, ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯದೊಳಗೆ ಹೋದನು. ಅವನು ನಡೆಯುತ್ತಾ ದೇವರನ್ನು ಕೊಂಡಾಡುತ್ತ ಸಾಕಬ್ರದೆ ಸೊ ಅಲ್ಲಿ ನೋಡುವಾಗ ಸಹೋದರ ಸಹೋದರರೇ, ಅಲ್ಲಿ ಎಂತ ಒಂದು ವಿಷಯ ನಡೀತದೆ ಅಂದ್ರೆ, ಈಗ ಅಲ್ಲಿ ಪೇತ್ರನು ಯೋಹಾನನು ಸೇರಿ ಈ ಒಂದು ಅದ್ಭುತವನ್ನ ಮಾಡಿದಾಗ ಆ ವ್ಯಕ್ತಿ ಯಾವ ರೀತಿ ಕುಣಿದಾಡದ, ಯಾವ ರೀತಿ ನಡೆದ, ಯಾವ ರೀತಿ ದೇವಾಲಯದೊಳಗೆ ಹೋಗಿ ದೇವರ ನಾಮಕ್ಕೆ ಸ್ತೋತ್ರವನ್ನ ಕೊಟ್ಟ ಅಂತ ಅಲ್ಲಿರುವಂತ ಜನರು ನೋಡ್ತಾ ಇದ್ರು ಅಲ್ವಾ. ಸೊ ಅಲ್ಲಿರುವಂತ ಜನರು
ಅದನ್ನ ನೋಡಿ ಅವರೂ ಕೂಡ ದೇವರ ನಾಮ ಹೆಸರನ್ನ ಮಹಿಮೆ ಪಡಿಸಿದ್ರು ಅಂತ ನಮಗೆ ವಚನ ತಿಳಿಸ್ತದೆ ಸಹೋದರ ಸಹೋದರರೇ. ಯಾಕೆ ಈ ವಿಚಾರಗಳನ್ನ ನೋಡ್ಬೇಕಂದ್ರೆ ಸಹೋದರ ಸಹೋದರರೇ, ಅಲ್ಲಿ ಆ ವ್ಯಕ್ತಿ ಆತನು ಹೊಂದಿದ್ದಂತ ಆ ಒಂದು ಸ್ವಸ್ಥತೆಯನ್ನ ಇಡೀ ಅವನ ಸುತ್ತಲಿರುವ ಜನಕ್ಕೆ ಅದನ್ನ ಪ್ರಕಟಣೆ ಮಾಡಿಸಿದ್ರು. ಆ ಪ್ರಕಟಣೆಯಿಂದ ಎಷ್ಟೋ ಮಂದಿ ಜನ ಯೇಸು ಸ್ವಾಮಿಯನ್ನ ರಕ್ಷಕನಾಗಿ ಅವರು ಸ್ವೀಕಾರ ಮಾಡಿರಬಹುದು. ಸೊ ಈ ವಿಚಾರಗಳನ್ನೆಲ್ಲ ನೋಡುವಾಗ ಸಹೋದರ ಸಹೋದರರೇ, ಈ ಕಾರ್ಯದಲ್ಲಿ ಯಾವ ರೀತಿಯ ವ್ಯಕ್ತಿ ಯೇಸು ಕ್ರಿಸ್ತನನ್ನ ಸ್ವೀಕಾರ ಮಾಡಿ ಆ ಒಂದು ಸ್ವೀಕಾರ ಮಾಡಿದ ನಂತರ ಅವರು ಆ ಒಂದು ಅದ್ಭುತವನ್ನ ಯಾವ ರೀತಿ ಆತನ ಜೀವನದಲ್ಲಿ ತಗೊಂಡ್ರು ಅಂತ ಕೂಡ ನಮಗೆ ತುಂಬಾ ಸ್ಪಷ್ಟವಾಗಿ ಬರೆಯುವಂಥದ್ದಾಗಿದೆ ಸಹೋದರ. ಸೊ ಈ ಘಟನೆಯ ವಿಚಾರಗಳನ್ನ ನಾವು ನೋಡುವಾಗ ಅಲ್ಲಿ 10ನೇ ವಚನ ಕೂಡ ಓದಂತ ಸರ್, 3, 9, 10 ಕೂಡ ಓದಿ. 9. ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಜನರೆಲ್ಲರೂ ನೋಡಿ ಇವನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿನಲ್ಲಿ ಕೂತು ಭಿಕ್ಷೆ ಬೇಡುತ್ತಿದ್ದವನೆಂದು ಗುರುತು ಹಿಡಿದು ಅವನಿಗೆ ವಿಸ್ಮಯ ಸಂಭವಿಸಿದ್ದಕ್ಕೆ ವಿಸ್ಮಯ ಹಿಡಿದವರಾಗಿ ಬಹಳ ಬೆರಗಾದರು. ಆಯ್ತು ಬ್ರದರ್. ಸೊ ಅದನ್ನ ನೋಡುವಾಗ ಸಹೋದರ ಸಹೋದರರೇ, ಅಲ್ಲಿ ನಡೆಯುವಂತ ಘಟನೆ ನೋಡಿ ಸಹೋದರ ಸಹೋದರರೇ, ಅವರು ದೇವರ ನಾಮವನ್ನ ಮಹಿಮೆ ಪಡಿಸಿದ್ರು ಅಂತ ಬರೀತಾರೆ. ಯಾಕೆ ಅವರು ದೇವರ ನಾಮವನ್ನ ಮಹಿಮೆ ಪಡಿಸಿದ್ರು ಅಂದ್ರೆ, ಆ ವ್ಯಕ್ತಿಯನ್ನ ಹುಟ್ಟದಾಗಿಂದ ನೋಡ್ತಾ ಇದ್ದಾರೆ. ಅವನು ಯಾರೋ ಒಬ್ಬ ವ್ಯಕ್ತಿಯಿಂದ, ಯಾರೋ ಒಬ್ಬರ ಸಹಾಯದಿಂದ ಆ ದೇವಾಲಯದ ಏನ್ರಿ ಆ ಒಂದು ದ್ವಾರದ ಮುಂದೆ ಅವನು ಭಿಕ್ಷೆ ಮಾಡೋದ್ರಿ ಅವನಲ್ಲಿ ಇದ್ದಿದ್ದನ್ನ ನೋಡ್ತೀವಿ. ಈ ವಿಚಾರಗಳನ್ನ ನೋಡಿ ಕೇಳ್ತಾ ಇದೆಯಾ ಬ್ರದರ್? ಕಟ್ ಕಟ್ ಆಯ್ತಾಯ್ತು, ಇವಾಗ ಪರವಾಗಿಲ್ಲ, ಕೇಳಿಸ್ತಾ ಇದೆ. ಅದು ಯಾವ್ದೋ ಒಂದು ಕಾಲ್ ಬಂತು ಸಿಸ್ಟರ್, ಅದಕ್ಕೆ ಸರಿ. ಸೊ ಅಲ್ಲಿ ನಾವು ನೋಡುವಾಗ ಸಹೋದರ ಆ ವ್ಯಕ್ತಿಯನ್ನ ಜನರು ಯಾಕೆ ದೇವರ ಅಂದ್ರೆ, ಆ ವ್ಯಕ್ತಿಯನ್ನ ಎಷ್ಟೋ ವರ್ಷ ಕಾಲ ನೋಡಿರ್ತಾರೆ. ಆತನು ಆ ಒಂದು ದೇವಾಲಯ ದ್ವಾರಕದ ಮುಂದೆ ಯಾರೋ ಒಬ್ಬರ ಸಹಾಯದಿಂದ ಬಂದು ಯಾವ ರೀತಿಯ ಒಂದು ಅದ್ಭುತ ನಡೆದಿದೆ ಅಂತ, ಇದು ದೇವರ ಒಂದು ಸಂಕಲ್ಪವೇ ಅಂತ ಹೇಳಿ ದೇವರ ನಾಮವನ್ನ ಮಹಿಮೆ ಪಡಿಸಿದಂತ ಬ್ರೇಕ್ ಆಗ್ತಾನೆ. ಬ್ರದರ್ ಇವಾಗ ಕೇಳಿಸ್ತಾರೆ. ಸಾರಿ ಸಾರಿ, ಎಲ್ಲೋ ಯಾರೋ ಮ್ಯೂಟ್ ಮಾಡಿದ್ರು ಎಲ್ಲಾದ್ರು. ಸರಿ, ಓಕೆ, ಆಯ್ತು, ಮುಗಿಸ್ಬಿಡೋಣ, ಸ್ವಲ್ಪ ಸಿಗ್ನಲ್ ಇಶ್ಯೂ ಇದೆ ಅನ್ಸುತ್ತೆ. ಸಹೋದರ ಸಹೋದರರೇ, ಅದರಿಂದ ಈ ದಿನ ಕೂಡ ನಾವು ಅಪೋಸ್ಟ್ಲರ ಕ್ರಿಯೆ 2ನೇ ಅಧ್ಯಾಯ ನಾವು ಪ್ರಾರಂಭ ಮಾಡಿ 3ನೇ ಅಧ್ಯಾಯದ 10ನೇ ವಚನ ತನಕ ನಾವು ಸ್ವಲ್ಪ ಕಾಲ ಆ ಒಂದು ವಾಕ್ಯಗಳ ಅಡಿಯಲ್ಲಿ ಗಮನ ಕೊಟ್ಟು ಈ ಒಂದು ವಾಕ್ಯದ ಒಂದು ವಿಚಾರದಲ್ಲಿ ಯಾವ ರೀತಿಯ ಒಂದು ಪಾಠವನ್ನ ದೇವರು ನಮ್ಗೆ ಇಟ್ಟಿದ್ದಾರೆ. ಆದಿ ಸಭೆಯಲ್ಲಿ ಅಪೋಸ್ಟ್ಲರ ಮೂಲಕ ಯಾವ ರೀತಿಯ ಒಂದು ವಿಷಯಗಳು ನಡೆಯಿತು, ಅಪೋಸ್ಟ್ಲರ ಮೂಲಕ ಯಾವ ರೀತಿ ಸುವಾರ್ತೆಯು ಅಲ್ಲಿ ಈ ಲೋಕಕ್ಕೆ ಸಾರಲ್ಪಡ್ತು ಅಂತ ನೋಡಿದ್ವಿ. ಅದೇ ರೀತಿಯಲ್ಲಿ ಆ ಅಪೋಸ್ಟ್ಲರಿಗೆ ದೇವರು ವಿಶೇಷವಾಗಿ ಅವರು ಆ ಅದ್ಭುತವನ್ನ ಮಾಡುವ ಒಂದು ಘಟನೆಯನ್ನ ನಮ್ಗೆ ಬರೆದಿದ್ದಾರೆ ಅಂತ ಕೂಡ ನಾವು ನೋಡ್ತೀವಿ. ಅದರಿಂದ ದೇವರ ಚಿತ್ತ ಇದ್ರೆ ಬರುವಂತ ದಿನಗಳಲ್ಲಿ ಕೂಡ
ಈ ಒಂದು ಪಾಠದ ಈ ಒಂದು ಅಧ್ಯಾಯವನ್ನ ಸತತವಾಗಿ ನಾವು ಏನ್ ಮಾಡೋಣ್ರಿ, ನಾವು ವಿಚಾರ ಮಾಡೋಣ. ದೇವರ ಒಂದು ಚಿತ್ತ ಇದ್ರೆ ಬರುವ ವಾರ ಕೂಡ ನಾವು ಈ ತರ ನಾವು ಒಟ್ಟಾರೆ ಸೇರಿ ದೇವರ ವಾಕ್ಯಗಳನ್ನ ಮತ್ತೆ ನಾವು ವಿಚಾರಗಳನ್ನ ಮಾಡಿ ಇನ್ನೂ ಅನೇಕ ಕಾರ್ಯಗಳನ್ನ ನಮಗೆ ಬುದ್ಧಿ ಪಾಠವಾಗಿ ಕೂಡ ನಾವು ತಗೊಳ್ಳೋದಿಕ್ಕೆ ದೇವರ ಒಂದು ಕೃಪೆಯನ್ನ ಹೊಂದೋರಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಸೊ ಪ್ರಾರ್ಥನೆಯ ಮೂಲಕ ಈ ವಾಕ್ಯಗಳನ್ನ ಮುಗಿಸ್ಕೊಳ್ಳೋಣ. ಒಂದು ಪ್ರಾರ್ಥನೆಯನ್ನು ಕೂಡ ಮಾಡೋಣ. ನಮ್ಮನ್ನ ಅತಿ ಹೆಚ್ಚಾಗಿ ಪ್ರೀತಿಸುವ ನಮ್ಮ ಪರಲೋಕದಲ್ಲಿರುವ ನಮ್ಮ ಸ್ವರ್ಗೀಯ ತಂದೆಯೇ, ಈ ಒಂದು ಹೊತ್ತಿನಲ್ಲಿ ನಿಮ್ಮ ಆತ್ಮವನ್ನ ನಮಗೆ ಕೊಟ್ಟು ನಿಮ್ಮ ಆತ್ಮನ ಶಕ್ತಿಯಿಂದ ನೀವು ಯಾವ ರೀತಿಯಲ್ಲಿ ಸಭೆಗೆ ಈ ಅಪೋಸ್ಟ್ಲರ ಕ್ರಿಯೆಗಳು ಉಪಯೋಗವಾಗತ್ತೆ ಅಂತ ನಿಮ್ಮ ಆತ್ಮದಿಂದ ನಿಮ್ಮ ಭಕ್ತರ ಮೂಲಕ ಬರೆದಿಟ್ಟಿದ್ದೀರೋ ಅದೇ ರೀತಿಯಲ್ಲಿ ನಾವು ಧ್ಯಾನ ಮಾಡೋದಕ್ಕೆ ನಮಗೆ ನಿಮ್ಮ ಪವಿತ್ರಾತ್ಮವನ್ನು ಕೊಟ್ಟಿದ್ದೀರಲ್ಲ, ಅದಕ್ಕೆ ನಿಮಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋರಾಗಿದ್ದೀವಿ ತಂದೆಯ ದೇವರೇ. ಇನ್ನೂ ಕೂಡ ಈ ಒಂದು ದಿನದಲ್ಲಿ ಕೂಡ ನಾವು ವಾಕ್ಯಗಳನ್ನು ಓದಿ ಆ ವಾಕ್ಯಗಳಿಗೆ ನಾವು ಅನೇಕ ವಿಚಾರಗಳನ್ನು ನಮ್ಮ ಮನಸ್ಸಿಗೆ ತಂದುಕೊಂಡು ಈ ವಿಚಾರಗಳು ಈ ರೀತಿ ಇದೆಯಾ ಅಂತ ನಾವು ಪರಿಶೀಲನೆ ಮಾಡೋದಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಟ್ರಿ, ಅದಕ್ಕೂ ನಿಮಗೆ ಕೃತಜ್ಞತೆ ಸಲ್ಲಿಸೋ ತಂದೆಯಾದ್ದೇವರೇ. ಈ ದಿನದಲ್ಲಿ ಕೂಡ ಈ ಕೂಟದಲ್ಲಿ ಬಂದಂತ ಒಂದೊಂದು ಸಹೋದರ ಸಹೋದರರಿಗೂ ನಿಮ್ಮ ವಿಶೇಷವಾದ ಒಂದು ಪರಾಮರಿಕೆ ಅಥವಾ ನಿಮ್ಮ ವಿಶೇಷವಾದ ಆ ಒಂದು ಅನುಗ್ರಹ ಬೇಕು. ಕೇಳಿದಂತ ವಿಚಾರಗಳನ್ನ ಮತ್ತೆ ಮೆಲುಕಾಕಿ ಈ ಒಂದು ವಚನಗಳನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರು ಅವರ ಒಂದು ವೈಯಕ್ತಿಕ ಜೀವನದಲ್ಲಿ ನಿಮ್ಮ ನಿಮ್ಮ ಜೊತೆ ಅವರು ಐಕ್ಯತೆಯನ್ನ ಉಂಟು ಮಾಡಿಕೊಳ್ಳುವಾಗ ಅವರಿಗೆ ನೀವು ನಮಗೆ ನೀವು ಬೇಕಾಗಿರುವಂತ ಜ್ಞಾನವನ್ನ ಕೊಟ್ಟು ನಮಗೆ ಆ ಸತ್ಯದ ಬೆಳಕಲ್ಲಿ ನಡೆಯೋದಕ್ಕೆ ನಮಗೆ ಶಕ್ತಿ ಕೊಡ್ತಾ ಇದ್ದೀರಾ, ಅದಕ್ಕೂ ನಿಮಗೆ ಕೃತಜ್ಞತೆ ಸಲ್ಲಿಸಲಾಗಿದ್ದೀವಿ. ಮತ್ತೆ ನಾವು ನಿಮ್ಮ ಕೃಪಾಸ್ಥಾನಕ್ಕೆ ಬರೋ ತನಕ ನಿಮ್ಮ ಕೃಪೆ ನಿಮ್ಮ ದಯೆ ನಿಮ್ಮ ಅನುಕಂಪ ನಿಮ್ಮ ಸಾನ್ನಿಧ್ಯ ನಮ್ಮ ಒಬ್ಬೊಬ್ಬರ ಮಧ್ಯದಲ್ಲಿ ಇದ್ದು ನಮ್ಮನ್ನ ನಡೆಸಲಿ ಅಂತ ಹೇಳಿ ನಿಮ್ಮಲ್ಲಿ ಈ ಚಿಕ್ಕ ಪ್ರಾರ್ಥನೆಯನ್ನ ಯೇಸು ಕ್ರಿಸ್ತನ ದಿವ್ಯವಾದ ನಾಮದಲ್ಲಿ ನಾವು ಬೇಡೋರಾಗಿದ್ದೀವಿ ನಮ್ಮ ಸ್ವರ್ಗೀಯ ತಂದೆಯೇ. ಎಲ್ಲ ಸಹೋದರ ಸಹೋದರರಿಗೂ ಧನ್ಯವಾದಗಳು. ಸ್ವಲ್ಪ ವಾಯ್ಸ್ ಅಲ್ಲಿ ಕಟ್ ಆಯಿತು, ಅದಕ್ಕೆ ಕ್ಷಮೆ ಕೇಳ್ಕೊತೀನಿ. ಬರುವಂತ ದಿನಗಳಲ್ಲಿ ಸ್ವಲ್ಪ ನಾವು ಆ ವಿಷಯಗಳನ್ನ ಸರಿಪಡಿಸ್ಕೋತೀವಿ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಧನ್ಯವಾದ. ದೇವರಿಗೆ ಸ್ತೋತ್ರ. ನಮಸ್ತೆ ಬ್ರದರ್. ಎಲ್ಲರಿಗೂ ನಮಸ್ತೆ. ನಮಸ್ತೆ. ಶುಭರಾತ್ರಿ. ನಮಸ್ತೆ. ಕ್ರಿಸ್ಮಸ್. ಗುಡ್ ನೈಟ್.